ಸರ್ಕಾರ ಯಾವ್ದೇ ಆಗಿರ್ಲಿ ಕಾಂಗ್ರೆಸ್ ಮಾತ್ರ ಬೇಡ. ಕಾಂಗ್ರೆಸ್ ಅಧಿಕಾರ ಕೊಟ್ಟು ನೋಡಿದ ಹೊಸದಾಗಿ ಬಿಟ್ಟಿ ಬಗ್ಗೆಗಳೇನ್ ಕೊಡ್ತಿದ್ದಾರೆ, ಪ್ರಾಪರ್ ಆಗಿ ಬರ್ತಿಲ್ಲ. ದಿವಾಳಿ ಆದ ರೀತಿನೇ ಅವ್ರು ನಡ್ಕೊಂತಾರೆ. ಮೋದಿ ಜಿ ಅವ್ರು ಬರಕ್ಕಿಂತ ಮುಂಚೆ ಇಂಡಿಯಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇಟ್ಸ್ ಅ ಕಂಟ್ರಿ ಅಂತ ಹೇಳ್ತಾರೆ. ಬಟ್ ನಾವು ಇವಾಗ ಏನಂದ್ರೆ ಇಟ್ಸ್ ಬಿನ್ ಅ ವರ್ಲ್ಡ್ ವೈಡ್ ಪ್ರೈಡ್ ಫಾರ್ ಅಸ್. ವಿ ಆರ್ ಪ್ರೈಡ್ ಟು ಸೇ ಇಂಡಿಯನ್ಸ್. ಈಗಿನ ಕಾಲದಲ್ಲಿ ನಮ್ಮ ಖೇಲೋ ಇಂಡಿಯಾ, ಏಷ್ಯನ್ ಗೇಮ್ಸ್ ಇವರೆಲ್ಲ ಯಾಕೆ ಅಷ್ಟೊಂದು ಮೋಟಿವೇಟೆಡ್ ಆಗಿ ನಮ್ಮ ದೇಶದ ಮೇಲೆ ಎಸ್ತಾರ ಅಂದ್ರೆ ಮೋದಿ ಸರ್ಕಾರನೇ ಕಾರಣ. ಮೆಜಾರಿಟಿ ಆಫ್ ದಿ ಯೂತ್ ಚೂಸ್ ಮಾಡೋದು ನರೇಂದ್ರ ಮೋದಿ. ಕಾಂಗ್ರೆಸ್ ಅಲ್ಲಿ ಪ್ರಾಮಿನೆಂಟ್ ಲೀಡರ್ ಇಲ್ಲ. ನಾವು ರಾಹುಲ್ ಗಾಂಧಿ ಅವ್ರನ್ನ ನೋಡಿರ್ಬೋದು. ಬ್ರಿಟನ್ ಹೋಗ್ತಾರೆ, ಅಲ್ಲಿ ನಮ್ಮ ಇಂಡಿಯಾ ಬಗ್ಗೆ ಏನಾದ್ರು ಮಾತಾಡ್ತಾರೆ, ದೇಶದ ಬಗ್ಗೆ ಏನ್ ಮಾತಾಡ್ತಿದೀವಿ, ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು, ಅವರೇ ಹೋಗಿ ಒಂದು ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ತಾರೆ. ಮೋದಿ ಅವರು ಹೇಳಬೇಕಂದ್ರೆ ಅವರು ಹೇಳಿರೋ ಕಡಿಮೆ ಬಟ್ ಮಾಡಿರೋ ತುಂಬಾ ಜಾಸ್ತಿ ಇದೆ. ಮೋದಿ ಅವ್ರು ನೋಡಿರ್ಬೋದು, ಅವ್ರು ಏನ್ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅದ್ರ ರೀತಿನೇ ನಡ್ಕೋತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಮಾಡಕ್ ಹೋಗಿದ್ದಾರೆ. ಯಾವುದೇ ಒಬ್ಬ ರಾಜಕೀಯ ನಾಯಕರಿಗೆ ಆ ತಾಕತ್ ಇರಲಿಲ್ಲ. ಸರ್, ರಾಜ್ಯ ಸರ್ಕಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಸ್ ಕೊಡೋದ್ರಿಂದ ಏನು ಯೂಸ್ ಇಲ್ಲ, ಗಂಡಸರಿಗಿಂತ ಹೆಂಗಸರು ಜಾಸ್ತಿ ಅವ್ರ ಬಸ್ ಅಲ್ಲಿ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಈ ಒಂದು ಹಂತದಲ್ಲಿ ಯಾರಾಗಬೇಕು ಮುಂದಿನ ಪ್ರಧಾನಿ, ಹಾಗೆ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರಬೇಕು, ಈ ಬಗ್ಗೆ ಕೇಳೋದಕ್ಕೆ ನಾವೀಗ ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದಲ್ಲಿದ್ದೇವೆ. ಇಲ್ಲಿನ ವಿದ್ಯಾರ್ಥಿಗಳು ಅಥವಾ ಒಂದು ಯುವ ಸಮುದಾಯ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳುತ್ತೆ ಅಥವಾ ಮುಂದಿನ ಪ್ರಧಾನಿಯಾಗಿ ಯಾರನ್ನು ನೋಡಲು ಇಚ್ಛಿಸುತ್ತೆ ಅವರನ್ನೇ ಕೇಳೋಣ. ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕು? ಸರ್, ಮೋದಿ. ಮೋದಿಜಿನ ಮೋದಿಜಿಯವರು ಮೋದಿಜಿಯವರು ಯಾಕೆ ಸರ್ ಅಂದರೆ, ಇವಾಗ ಮೋದಿಜಿಯವರು ಬರೋಕ್ಕಿಂತ ಮುಂಚೆ ಇಂಡಿಯಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇಟ್ಸ್ ಅ ಕಂಟ್ರಿ ಅಂತ ಹೇಳ್ತಿರು. ಬಟ್ ನಾವು ಇವಾಗ ಏನಂದ್ರೆ ಇಟ್ಸ್ ಬಿನ್ ಅ ವರ್ಲ್ಡ್ ವೈಡ್ ಪ್ರೈಡ್ ಫಾರ್ ಅಸ್. ವಿ ಆರ್ ಪ್ರೈಡ್ ಟು ಸೇ ಇಂಡಿಯನ್ಸ್. ಸೊ ಮುಂಚೆ ಇದ್ದವರಿಂದ ನಂಗೆ ಹಂಗೆ ಬಂದಿಲ್ಲ ಅಂತೇನಿಲ್ಲ. ಸೊ ಅವರಿಂದ ಇನ್ನೊಂದು ಮೆಟ್ಲು, ಒಂದು ಸುಮಾರು ಮೆಟ್ಲು ಜಾಸ್ತಿನೇ ಆಗ್ತಿದ್ದೀವಿ. ಸೊ ಆ ನಿಟ್ಟಿನಿಂದ ಇನ್ನೂ ಒಂದು 5 ವರ್ಷ ಅವರೇ ಇದ್ರು ಅಂದರೆ ಸ್ಟಿಲ್ ವಿ ಕ್ಯಾನ್ ಸಿ ಮೋರ್ ಡೆವಲಪ್ಮೆಂಟ್ಸ್ ಇನ್ ಆರ್ ಕಂಟ್ರಿ. ಓಕೆ, ಈಗ ಮೋದಿ ಸರ್ಕಾರ ಅಥವಾ ಒಂದು NDA ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ INDA ಏನು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಕೇಳಿ ಬರ್ತಾರೆ ಹೆಸರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು. ಸೊ ಇವರಿಬ್ಬರ ಬಗ್ಗೆ ಏನು ಹೇಳ್ತೀರಾ? ಸರ್, ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಲೈಕ್ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಅವರು ಹೇಳಿದಷ್ಟೇ, ಯಾವುದು ಅಷ್ಟಾಗಿ ಮಾಡಿಲ್ಲ. ಆ್ಯಂಡ್ ಮೋದಿ ಅವರು ಹೇಳಬೇಕಂದ್ರೆ ಅವರು ಹೇಳಿರೋದು ಕಡಿಮೆ ಬಟ್ ಮಾಡಿರೋದು ತುಂಬ ಜಾಸ್ತಿ ಇದೆ. ಏನಂದರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ ಅವ್ರು ಮಾಡಿರೋದು, ಬಟ್ ಆದರೆ ಅವ್ರು ಮಾಡಿದ್ದಾರೆ. ಸೊ ಎಟ್ ಪ್ರೆಸೆಂಟ್ ಈಗ ಸ್ಟೇಟಿಂದ ಅಥವಾ ಒಂದು ತಾವು ಫಿಕ್ಸ್ ಆಗಿದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಮುಂದುವರಿಬೇಕು ಅಂತ? ಹೌದು, ಅವರೇ ಮುಂದುವರಿಬೇಕು. ಇನ್ನೊಂದು 5 ವರ್ಷ ಆಯ್ತಂದ್ರೆ 15 ಇಯರ್ಸ್ ಅವ್ರ ಸರ್ವಿಸ್ ಆಗುತ್ತೆ, ಕಂಪ್ಲೀಟ್ ಮಾಡ್ತಾರೆ. ಸೊ ಮೋದಿ ಅವ್ರು ಬರೋದೇ ಒಳ್ಳೆಯದು ನನಗೆ ಗೊತ್ತಿರೋ ಮಟ್ಟಿಗೆ. ಓಕೆ, ಫೈನ್. ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ, ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ? ಸರ್, ರಾಜ್ಯ ಸರ್ಕಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಅವರು ಕೊಟ್ಟಿರೋ ಒಂದು ಸ್ಕೀಮ್ಸ್ ಏನಿದೆಯೋ ಅದು ಅಷ್ಟಾಗಿ ಬೇಕಾಗಿರಲಿಲ್ಲ. ಲೈಕ್ ಇವಾಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಆಗಲಿ ಆ್ಯಂಡ್ ಫ್ರೀಯಾಗಿ ಬಸ್ ವ್ಯವಸ್ಥೆ ಆಗಲಿ ಅವೆಲ್ಲ ಅಷ್ಟೊಂದು ಬೇಕಾಗಿರಲಿಲ್ಲ. ಯಾಕೆಂದರೆ ಇವಾಗ ಊರುಗಳಿಗೆ ಹೋಗೋದಕ್ಕೆ ಏನಕ್ಕೆ ಬಸ್ ಫ್ರೀ ಮಾಡಬೇಕಿತ್ತು? ಊರುಗಳಿಗೆ ಬೇಕಂದರೆ ಅವ್ರು ಊರಿಗೆ ಹೋಗ್ಬೇಕಂತಿದ್ರೆ ಅವ್ರು ಹೋಗ್ಬೇಕು. ಸೊ ಅದಕ್ಕೆ ಅವ್ರು ಪೇ ಮಾಡಲೇಬೇಕು. ಲೋಕಲ್ ಬಸ್ ಅಂದರೆ ಓಕೆ, ಫೈನ್. ಬಟ್ ತುಂಬ ಔಟ್ಸ ಇದರಲ್ಲೆಲ್ಲ ಹೋಗೋದಂದರೆ ಅದು ಬೇಡ ಅನಿಸ್ತಿತ್ತು ನನಗೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೀಮ್ಸ್ ಎಲ್ಲ ಓಕೆ ಸರ್, ಅಂದರೆ ಮಾಡಿರೋದೇನೋ ಓಕೆ. ಸುಮಾರು ಜನ ಗೃಹ ಜ್ಯೋತಿ ಸ್ಕೀಮ್ಸಲ್ಲೂ ತುಂಬ ಹೆಲ್ಪ್ ಆಗ್ತೈತೆ. ಆ್ಯಂಡ್ ತುಂಬ ಇರೋರು ಹೆಲ್ಪ್ ಯೂಸೇಜ್ ಮಾಡ್ಕೊತವ್ರೆ. ಸೊ ಅದನ್ನು ಅವ್ರು ಒಂದ್ಸರಿ ನೋಡ್ಕೊಬೇಕಾಗಿತ್ತು. ಯಾಕೆಂದರೆ ಯಾರಿಗೆ ಫೀನ ಅಫೋರ್ಡ್ ಮಾಡೋಕ್ಕೆ ಆಗಲ್ವೋ ಅವ್ರಿಗೆ ಆ ಒಂದು ಸ್ಕೀಮ್ಸ್ ಏನಿದೆಯೋ ಅದು ಹೋಗ್ಬೇಕಾಗಿತ್ತು. ಅದು ಅವ್ರಿಗೂ ಹೋಗ್ತೈತೆ, ಬಟ್ ಆದರೆ ಅಷ್ಟೊಂದು ಹೋಗ್ತಿಲ್ಲ, ಕಡಿಮೆ ಹೋಗ್ತೈತೆ. ಸೊ ದೇ ಹ್ಯಾವ್ ಟು ಮೇಕ್ ಓವರ್ ಇಟ್, ನೋಡ್ಕೊಬೇಕು ಯಾರ್ಯಾರಿಗೆ ಹೋಗ್ಬೇಕಿದೆಯೋ ಅವ್ರಿಗೆ ಮಾತ್ರ ಹೋಗ್ಬೇಕಿತ್ತು. ಸುಮಾರು ಜನಕ್ಕೆ ಹೋಗ್ಬೇಕಂದ್ರೆ ಓಕೆ, ಫೈನ್. ಈಗ ಹಾಗಿದ್ರೆ ಈ ಪಂಚ ಯೋಜನೆಗಳಲ್ಲಿ ಒಂದು ಬಸ್ಸಿನ ಯೋಜನೆ ಏನಿದೆ, ಉಚಿತ ಬಸ್ ಪ್ರಯಾಣ, ಅದೊಂದು ಇರಬಾರ್ದಿತ್ತು ಅಂತ ಹೇಳೋದ ತಾವು, ಅಥವಾ 5 ಯೋಜನೆಗಳು ಬೇಡವಾಗಿತ್ತು, ಫ್ರೀ ಯೋಜನೆಗಳು ಬೇಡವಾಗಿತ್ತು ಅಂತ ಹೇಳೋದ? ಸರ್, ಅಂದರೆ 2,000 ರೂಪಾಯಿ ಕೊಡೋದ್ರಿಂದ ನನಗೇನು ಯೂಸ್ ಅನಿಸ್ತಿಲ್ಲ. ಓಕೆ, ಅದು ಕೂಡ 2,000 ರೂಪಾಯಿ ಕೊಟ್ಟರು ಎಷ್ಟು ದಿನ ಅಂತ ಅವ್ರು ನೋಡ್ಕೊತಾರೆ. ಓಕೆ, ಫೈನ್. ಇವಾಗ 1 ಲೀಟ್ರ್ ಹಾಲು 50 ರೂಪಾಯಿ ಇದೆ, 50 ರೂಪಾಯಿನ 10 ದಿನಕ್ಕೆ ನೋಡಿದ್ರೆ ಅದೇ 500 ರೂಪಾಯಿ ಆಗುತ್ತೆ. 4 ವಾರಕ್ಕೆ ಬರೀ ಅವ್ರು ಕೊಟ್ಟಿರೋ 2,000 ರೂಪಾಯಿ ಹಾಲಿಗೆ ಹೊಂಟೋಯ್ತು. ಇನ್ನೇನಿದೆ ಸರ್ ಮಾಡೋದ್ರಲ್ಲಿ? ಆ 2,000 ರೂಪಾಯಿನಿಂದ ಅಷ್ಟೇ ಯೂಸ್ ಇರೋದು, ಬರೀ ಒಂದು ಹಾಲು ಅಷ್ಟು ಇಸ್ಕೊಬೋದು, 1 ಲೀಟ್ರ್ ಹಾಲು ದಿನಕ್ಕೆ ಇಸ್ಕೊಬೋದು. ಆ್ಯಂಡ್ ಅದು ಬಿಟ್ಟರೆ ಇನ್ನು ಗೃಹಜ್ಯೋತಿ, ಅದು ಓಕೆ, ಗೃಹಜ್ಯೋತಿ ಇಸ್ ಫೈನ್, ಅದು ಕೊಡೋದ್ರಿಂದ ಏನು ಲಾಸ್ ಏನಿಲ್ಲ. ಅದನ್ನ ಬಿಟ್ಟರೆ ಇನ್ನು ಬಸ್ ಬಂದ್ಬಿಟ್ಟು ನನಗೆ ಯಾಕೋ ಬೇಡ ಅನಿಸುತ್ತೆ ಸರ್, ಬಸ್ ಕೊಡೋದ್ರಿಂದ ಏನೂ ಯೂಸ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಗಂಡಸ್ರಿಗಿಂತ ಹೆಂಗಸರೇ ಜಾಸ್ತಿ ಅವ್ರ ಬಸ್ಸಲ್ಲಿ. ಓಕೆ, ಹಾಗಿದ್ರೆ ಈ ಉಚಿತ ಯೋಜನೆಗಳು ಇರೋದೇ ಆದರೆ ಯಾವ ಉಚಿತ ಯೋಜನೆಗಳು ಇರಬೇಕಿತ್ತು, ಅಂದರೆ ಯಾವ ಯೋಜನೆಗಳು ಇರಬೇಕಿತ್ತು, ಹಾಗೆಯೇ ಯಾವ ವರ್ಗಕ್ಕೆ ಇರಬೇಕಿತ್ತು ಅಂತ ಹೇಳ್ತೀರಾ?
ಸರ್ ಅಂದರೆ ಇವಾಗ ಆ್ಯನ್ಯುವಲ್ ಇನ್ಕಮ್ ಅಂತ ಒಂದು ಮಾಡಿಸ್ತಾರಲ್ಲ, ಆ ಆ್ಯನ್ಯುವಲ್ ಇನ್ಕಮ್ ಪ್ರಕಾರ ಅವ್ರು ಮಾಡ್ಕೊಬೇಕಾಗಿತ್ತು. ಇವಾಗ ಯಾರಿಗೆ ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಇದೆಯೋ ಅವ್ರ ಮಂತ್ಲಿ ಇನ್ಕಮ್ ವೈಸಾಗಿ ಕಡಿಮೆ ಇದೆಯೋ ಅವ್ರಿಗೆ ಬಂದ್ಬಿಟ್ಟು ಆ ಫೀಸ್ನ ಅಫೋರ್ಡ್ ಮಾಡೋದ್ರಲ್ಲಿ ಯೂಸೇಜ್ ಇದೆ. ತಿಂಗಳಿಗೆ ಸಾವಿರಾನ್ಗಟ್ಟಲೆ ಲಕ್ಷಾನ್ಗಟ್ಟಲೆ ದುಡಿಯೋರಿಗೆ ದೇ ಆರ್ ನಾಟ್ ಮಿಸ್ಸಿಂಗ್ ಫಾರ್ ದಟ್. ಹಾಗಿದ್ರೆ ಈ ಉಚಿತ ಯೋಜನೆಗಳು ಒಂದೆಡೆ ಆದರೆ ಅಭಿವೃದ್ಧಿ ಕೆಲಸಗಳು ಆಗೋದಾದರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತೀರಾ? ಸರ್ ಸ್ಟೇಟ್ ಗೌರ್ಮೆಂಟ್ ವೈಸ್ ಹೇಳಬೇಕು ಅಂದರೆ ಮೊದಲು ಎಲೆಕ್ಷನ್ಸ್ ಬರೋಕ್ಕೆ ಮುಂಚೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನ್ಸ್ ಬರೋಕ್ಕೆ ಮುಂಚೆ ಸುಮಾರು ಪ್ರಾಜೆಕ್ಟ್ಸ್ಗಳು ಲಾಂಚ್ ಮಾಡಿದರು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಸ್ವಲ್ಪ ಏನು ಮಾಡೋದಂದರೆ ಆಲ್ರೆಡಿ ದೇ ಸ್ಟಾರ್ಟೆಡ್ ದ ವರ್ಕ್ ಬಟ್ ದೇ ಡಿಡ್ನ್ ಕಂಪ್ಲೀಟ್. ಯಾವಾಗ ಕಾಂಗ್ರೆಸ್ ಬಂತು ಅದಾದಮೇಲೆ ಆ ವರ್ಕ್ ಟೋಟಲಾಗಿ ಸ್ಟಾಪ್ ಆಗೋಯ್ತು, ಮುಂದುವರಿಲಿಲ್ಲ, ಅಲ್ಲಿಗೆ ನಿಂತೋಯ್ತು. ಮತ್ತೆ ಹೋಗಿ ಕೇಳಿದ್ರೆ ಅದು ಅವ್ರು ಮಾಡಿದ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದರಿಂದ ಸುಮಾರು ಡೆವಲಪ್ಮೆಂಟ್ಸ್ ಆಗಲೇ ಈಗಾಗಲೇ ಕಡಿಮೆ ಆಗ್ಬಿಟ್ಟಿದೆ. ಓಕೆ, ಈಗ ನಿಮಗೆ ಯೂತ್ಸಿಗೆ ಒಂದು ನೇರವಾದ ಪ್ರಶ್ನೆ, ಈಗ ಇಷ್ಟೆಲ್ಲ ಜನ ಇದ್ದೀರಾ, ಹುಡುಕಿ 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 ಅಂತ ಒಬ್ಬರು ನೀವು ಸಿಕ್ಕಿದ್ರಿ ಅಂತಂದರೆ ಈ ರಾಜಕೀಯ ವಿಚಾರವನ್ನು ಮಾತಾಡೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಾರೆ? ಪೊಲಿಟಿಕ್ಸ್ ಅಂತಂದರೆ ಐ ಹೇಟ್ ಪೊಲಿಟಿಕ್ಸ್ ಅಂತ ಅಂತಾರೆ, ಏನಕ್ಕಿರ್ಬೋದು? ಸರ್ ಪಾಲಿಟಿಕ್ಸ್ ಹೇಟ್ ಮಾಡೋದ್ರಿಂದ ಅಂದರೆ ಸರಿಯಾಗಿ ಯಾರು ಮಾಡಲ್ಲ ಅಂತ ಅವ್ರಿಗೆ ಒಂದು ಅನ್ಸ್ಬಿಟ್ಟಿರುತ್ತೆ. ಲೈಕ್ ವೈಸ್ ಇವಾಗ ಇಷ್ಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್ ನಿಮ್ಗೆ ಅನ್ಸಿರೋ ಪ್ರಕಾರ? ಇಷ್ಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ? ಆಗ್ತಾ ಇದೆ, ಇವಾಗ ನೋಡಿ ಒಂದು ಡ್ರೈನೇಜ್ ಪೈಪು ರೋಡಲ್ಲಿ ಸೀವೇಜ್ ಪೈಪ್ಸ್ ಹಾಕ್ತಾರಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಚಿಕ್ಕ ಸೈಜ್ದು ಅಗದ್ಬಿಟ್ಟು ಹಾಕ್ತಾರೆ. ಏನು ಮಾಡ್ತಾರೆ, ಮಣ್ಣು ಹಂಗೆ ಮುಚ್ಚಿಬಿಟ್ಟು ರೋಡ್ ಮತ್ತೆ ಸರಿ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೆ. ಮತ್ತೆ ಏನು ಮಾಡ್ತಾರೆ, ಎಲೆಕ್ಷನ್ಸ್ ಹತ್ತಿರ ಬರ್ತೈತೆ ಆ ಟೈಮಲ್ಲಿ ರೋಡ್ ಹಾಕ್ತಾರೆ. ಎಲೆಕ್ಷನ್ಸ್ ಮುಗಿದ ತಕ್ಷಣ ಮತ್ತೆ ಏನು ಮಾಡ್ತಾರೆ, ಅದೇ ರೋಡ್ನ ಆಗೋದು ಇನ್ನೂ ದೊಡ್ಡ ಪೈಪ್ ಹಾಕಬೇಕು ಅಂತ ಆಗಿದ್ದಾರೆ, ಮತ್ತೆ ಮುಚ್ಚಿಬಿಡ್ತಾರೆ. ಸೊ ಮತ್ತೆ ಇನ್ನು ಎಲೆಕ್ಷನ್ಸ್ ಬರೋ ಗಂಟ ಆ ರೋಡಿನ ಪರಿಸ್ಥಿತಿ ಚಲಾಪಿಲ್ಲಿ. ಸೊ ಅದಕ್ಕೆ ಏನಂತಾರೆ ಅಂದರೆ ಪಾಲಿಟಿಕ್ಸಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಮಾಡ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಕಂಪ್ಲೀಟಾಗಿ ಯಾವುದನ್ನು ಫಿನಿಷ್ ಮಾಡಿಕೊಡಲ್ಲ ಅವರು. ಅದರಿಂದ ಎಲ್ಲರೂ ಏನಂತಾರೆ ಅಂದರೆ ಪಾಲಿಟಿಕ್ಸ್ ಮೇಲೆ ಒಂಥರ ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಬೀಳುತ್ತೆ. ಈಗ ಇರೋದ್ರಲ್ಲಿ ಒಬ್ಬ ಬೆಟರ್ ನಾಯಕನನ್ನು ಆಯ್ಕೆ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮಾತಾಡಲ್ಲ ಅಂದ್ರೂ ಕೂಡ ಇನ್ನೊಂದು ಕಡೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲ್ಲ ಅಂತ ಅನಿಸುತ್ತೆ, ಏನು ಹೇಳ್ತೀರಾ? ಸರ್ ಅಂದರೆ ಇವಾಗ ತಿಳ್ಕೊಬೇಕು ಅಂತಿದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಬರೋ ಥರ ಇವ್ರೇನು ಮಾಡ್ತಿಲ್ಲ. ಅವ್ರೇನಾದರೂ ಒಂದು ಪ್ರೋಗ್ರೆಸ್ ಮಾಡಿದ್ರೆ ಸೆಕೆಂಡ್ರಿ, ಇಟ್ಸ್ ಅ ಜವಾಬ್ದಾರಿ ಆಗಿರುತ್ತಲ್ಲ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಏನು ಹೇಳ್ತೀರಾ? ಸರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೂ ಅವ್ರು ಮಾಡಬೇಕಲ್ಲ ಸರ್. ಇವಾಗ ಪೊಲಿಟಿಷಿಯನ್ಸ್ ಅಂತೀವಿ, ಪೊಲಿಟಿಷಿಯನ್ಸ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಸ್ಯಾಲ್ರೀಸ್ ಬರುತ್ತೆ ಪ್ಲಸ್ ಬರುತ್ತೆ. ಲೈಕ್ ವೈಸ್ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆಯಿಂದ ರೊಟೇಷನ್ ಅದು ಇದೆಲ್ಲ ತುಂಬ ಇದೆ. ಸೊ ಅಂದ್ರೂ ಜನಕ್ಕೆ ಸ್ವಲ್ಪ ಕಡಿಮೆ ಕೊಟ್ಟು. ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಸರ್ ನನ್ನನ್ನು ಕೇಳೋದಾದ್ರೆ ಆಸ್ ಎನ್ ಎಜುಕೇಟೆಡ್ ಯೂತ್ ನಾನು ಯಾರನ್ನ ಚೂಸ್ ಮಾಡ್ತೀನಿ ಅಂದರೆ ದೇಶನ ಯಾರು ಮುನ್ನಡೆಸ್ತಿದ್ದಾರೆ ಪ್ರಾಪರ್ ಆಗಿ ಅವ್ರನ್ನ ಚೂಸ್ ಮಾಡೇ ಮಾಡ್ತೀನಿ. ನೋ ಡೌಟ್ ಎಲ್ಲ ಯೂತ್ಸು ಏನು ಚಾಯ್ಸ್ ಇದೆ, ನರೇಂದ್ರ ಮೋದಿ ಅವರದೇ ನಂದು ಚಾಯ್ಸ್ ಆಗಿದೆ. ಮೆಜಾರಿಟಿ ಆಫ್ ದಿ ಯೂತ್ಸ್ ಚೂಸ್ ಮಾಡೋದೇ ನರೇಂದ್ರ ಮೋದಿ. ಫಾರ್ ಎಕ್ಸಾಂಪಲ್ ನಾನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಹೇಳ್ತೀನಿ, ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟು ನೋಡಿದೆ ಹೊಸದಾಗಿ ಅವರೇನೋ ಈ ಥರ ಏನು ಬಿಟ್ಟಿ ಬಗೆಗಳೇನು ಕೊಡ್ತಿದ್ದಾರೆ ಅದನ್ನ ನೋಡಿದೀವಿ. ಯುವ ನಿಧಿ ಇನ್ನೂ ಕೂಡ ಬಂದಿಲ್ಲ ನಮಗೆ. ಅದೇ ರೀತಿ ಬೇರೆ ರೀತಿ ಏನೇನು ಭಾಗ್ಯಗಳು ಕೊಟ್ಟಿದ್ದಾರೆ ಅದು ಪ್ರಾಪರಾಗಿ ಬರ್ತಿಲ್ಲ, ಅಮೌಂಟ್ ಆಗಲಿ ಏನಾಗಲಿ ದಿವಾಳಿ ಆಗೋ ರೀತಿಯೇ ಅವ್ರು ನಡ್ಕೊತಾರೆ. ಆ್ಯಂಡ್ ದೆನ್ ಕಾಂಗ್ರೆಸ್ಸಲ್ಲಿ ಪ್ರಾಮಿನೆಂಟ್ ಲೀಡರ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ರಾಹುಲ್ ಗಾಂಧಿ ಅವ್ರನ್ನೇ ನೋಡಿರ್ಬೋದು, ಬ್ರಿಟನ್ಗೆ ಹೋಗ್ತಾರೆ, ಅಲ್ಲಿ ನಮ್ಮ ಇಂಡಿಯಾ ಬಗ್ಗೆ ಏನಂದ್ರೆ ಅದು ಮಾತಾಡ್ತಾರೆ. ಅವರಿಗೆ ಲೈಕ್ ಹಿಡಿತಾ ಇಲ್ಲ, ಏನು ದೇಶದ ಬಗ್ಗೆ ಏನು ಮಾತಾಡ್ತಿದ್ದೀವಿ, ಏನು ಮಾಡಬೇಕು, ಏನು ಮಾತಾಡಬೇಕು, ಅವರೇ ಹೋಗಿ ಒಂದು ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡ್ತಾರೆ, ಅದು ಜನತೆ ಕೂಡ ನೋಡ್ತಿದೆ. ಬಟ್ ಆಸ್ ಎ BJP ಅಂತ ನಾನು ನೋಡ್ತಿಲ್ಲ, ಯಾರು ಲೀಡರ್ ಇದ್ದಾರೆ ಅವ್ರನ್ನ ನೋಡ್ತಿದ್ದೀನಿ. ಮೋದಿಯವ್ರು ನೋಡಿರ್ಬೋದು, ಅವ್ರೇನು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅದ್ರ ರೀತಿನೇ ನಡ್ಕೋತಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಮ ಮಂದಿರ ಓಪನ್ ಮಾಡ್ತೀವಿ ಅಂದಿರೋದಾಗಿರ್ಬೋದು, ಅಧಿಕಾರಕ್ಕೆ ಬಂದರೆ ಕೆಲವೊಂದು ಆ್ಯಕ್ಟ್ಸ್ಗಳನ್ನ ತರ್ತೀವಿ ಅನ್ನೋದಾಗಿರ್ಬೋದು. ಈಗ ನೋಡ್ಬೋದು ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಮಾಡೋಕೆ ಹೋಗಿದ್ದಾರೆ, ಯಾವುದೇ ಒಬ್ಬ ರಾಜಕೀಯ ನಾಯಕರಿಗೆ ಆ ತಾಕತ್ತು ಇರಲಿಲ್ಲ. ಈಗ ನರೇಂದ್ರ ಮೋದಿಯವರಾಗಲಿ BJP ಸರ್ಕಾರ ಆಗಲಿ ಮುಂದೆ ನಿಂತು ಅದನ್ನು ಮಾಡೋಕೆ ಹೋಗಿದೆ. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕು. ಆಸ್ ಎನ್ ಯೂತ್ ನಾವು ಇದಕ್ಕೆ ಸಪೋರ್ಟ್ ಮಾಡ್ತಾ ಹೋಗಿ ದೇಶನ ಇನ್ನೂ ಗ್ಲೋಬಲ್ ಲೆವೆಲಲ್ಲಿ ಬೆಳೆಸಬೇಕು. ಅದಕ್ಕೆ ನಾವು ಓಟ್ ಹಾಕೋದನ್ನ ಯೋಚನೆ ಮಾಡಿ ಹಾಕಬೇಕು, ಯಾವುದೇ ರೀತಿ ಬಿಟ್ಟಿ ಭಾಗಿಗಳಿಗೆ ಮೊರೆ ಹೋಗಿ ಓಟ್ ಹಾಕೋದಲ್ಲ. ಆ್ಯಂಡ್ ದೆನ್ ಇನ್ನೂ ಒಂದು ಹೇಳಬೇಕಂದ್ರೆ ಈಗೇನು ರಾಮ ಮಂದಿರ ಮಾಡ್ತಿದ್ದಾರೆ ಅದನ್ನು ರಾಜಕೀಯ ಅಂತ ಹೇಳ್ತಿದ್ದಾರೆ. ಹೌದು ರಾಜಕೀಯ, ಯಾಕೆ ಈ ಬೇರೆ ಎಲ್ಲ ಪಾರ್ಟಿಗಳಿಗಿತ್ತು, ಕಾಂಗ್ರೆಸ್ಗಿತ್ತು ಚಾನ್ಸ್ ಇದು, ಅಥವಾ ಬೇರೆ ಯಾವುದ್ಯಾವುದು ಸಮ್ಮಿಶ್ರ ಸರ್ಕಾರ ಬಂದಾಗ ಅವ್ರಿಗೂ ಚಾನ್ಸ್ ಇತ್ತು, ಅವರ್ಯಾರು ಮಾಡಲಿಲ್ಲ. ಬಿಕಾಸ್ ಅವ್ರಿಗೆ ಬೇಕಾಗಿಲ್ಲ, ಯಾವುದೋ ಒಂದು ಮತಗಳನ್ನ ಹೋಲಿಸ್ಕೊಬೇಕಿತ್ತು ಮಾಡ್ತಿದ್ರು. ಬಟ್ ಇಲ್ಲಿ ಇವ್ರಿಗೆ ಚಾನ್ಸ್ ಇತ್ತು, ಇವ್ರು ಯುಟಿಲೈಸ್ ಮಾಡಿದ್ದಾರೆ, ದೇಶ ತುಂಬ ಪ್ರಚಾರ ಮಾಡ್ತಿದ್ದಾರೆ, ಮಾಡಲಿ, ಅದರಲ್ಲಿ ತಪ್ಪೇನಿಲ್ಲ. ಈಗ ಇವ್ರು ಇದಕ್ಕೆ ರಾಜಕೀಯ ಬಣ್ಣವನ್ನು ಬೆಳೀತಿದ್ದಾರೆ, ಬೇರೆ ಯಾವ ಪಕ್ಷ ಆಗಿರಲಿ ಅಥವಾ ಬೇರೆ ಲೀಡರ್ಸ್ ಆಗಿರಲಿ. ಬಟ್ ಒಂದೇನೇನು ಹೇಳ್ತೀನಿ ಅಂದರೆ ಆ್ಯಸ್ ಎ ಯೂತ್ ದಯವಿಟ್ಟು ಯೋಚನೆ ಮಾಡಿ ಓಟ್ ಹಾಕಿ.
ನನ್ನ ಚಾಯ್ಸ್ ನರೇಂದ್ರ ಮೋದಿ ಅವ್ರದ್ದು. ಒಬ್ಬ ಎಜುಕೇಟೆಡ್ ಯೂತ್ ಹಾಗೂ ಎನ್ ಸಿ ಸಿ ಕೆಡೆಟ್ ಆಗಿ ಹೇಳ್ತಿದ್ದೀನಿ, ನರೇಂದ್ರ ಮೋದಿ ಅವರೇ ಮುಂದಿನ ಪ್ರಧಾನಿ. ಈಗ ನರೇಂದ್ರ ಮೋದಿ ಅವರನ್ನ ಸೋಲಿಸುವ ನಿಟ್ಟಿನಲ್ಲಿ INDA ಎನ್ನುವ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಕೇಳಿಬರ್ತಾ ಎರಡು ಹೆಸರುಗಳು ರಾಹುಲ್ ಗಾಂಧಿ, ಹಾಗೆಯೇ ಪ್ರಸ್ತುತವಾಗಿ ಈಗ ಕೇಳಿಬರ್ತಾ ಇರೋ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. ಸೊ ಈ ಎರಡು ಒಂದು ಪ್ರಧಾನಿಯ ಅಭ್ಯರ್ಥಿಯ ಒಂದು ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳೋದ ಪ್ರಕಾರ ಏನು ಹೇಳಿದ್ರೆ, ರಾಹುಲ್ ಗಾಂಧಿ ಬಗ್ಗೆ ಹೇಳಿದೆ, ಅವರಲ್ಲಿ ಲೀಡರ್ಗೆ ಇರಬೇಕಾದ್ರೆ ಯಾವುದೇ ಒಂದು ಗುಣಗಳಿಲ್ಲ. ಆ್ಯಸ್ ಎ ಲೀಡರ್ ಅವರು ಒಂದು ಅವ್ರ ದೇಶದ ಬಗ್ಗೆನೇ ಅವ್ರು ಸ್ಟ್ಯಾಂಡ್ ತೊಗೊಳಕ್ಕೆ ರೆಡಿ ಇಲ್ಲ. ಅವ್ರ ಹಿಂದೆ ಯಾರಾದರೂ ಒಬ್ರು ಬೆನ್ನೆಲುಬಾಗಿ ನಿಂತು ಅವ್ರ ತೆರೆಮರಲ್ಲಿ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ ಹೊರತು ಅವ್ರಿಗೆ ಅವ್ರ ಮಾತಿನ ಮೇಲೆ ನಿಗಾನೇ ಇರಲ್ಲ ಅಂದಮೇಲೆ ಇನ್ನು ದೇಶನ ಹೇಗೆ ಮುನ್ನಡೆಸ್ತಾರೆ, ಅದೇ ಒಂದು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹೇಳೋದಾದರೆ, ಅವರು ಕರ್ನಾಟಕದಲ್ಲಾಗಿರ್ಬೋದು, ಕರ್ನಾಟಕ ರಾಜಕಾರಣ ಆಗಿರ್ಬೋದು, ದೆಹಲಿ ರಾಜಕಾರಣ ಆಗಿರ್ಬೋದು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಅವ್ರ ಹೆಸರು ಚಾಪನ್ ಮೂಡಿಸಿಲ್ಲ ಅದು ರಾಜಕೀಯದಲ್ಲಿ. ಸೊ ಇವರಿಬ್ಬರು ನನ್ನ ಪ್ರಕಾರ ಹೊರತಿಲ್ಲ ಸರ್. ಹೌದು, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು? ಮೋದಿ ಸರ್ಕಾರ. ಯಾಕೆ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತ? ನಾನು ಆಸ್ ಎ ಸ್ಟೂಡೆಂಟ್ ಐ ಶುಡ್ ಸೇ ದಟ್ ಮೋದಿ ಗೌರ್ಮೆಂಟ್ ಹ್ಯಾಸ್ ಡನ್ ವೆರಿ ಮಚ್ ಇನ್ಕ್ರೀಸಿಂಗ್ ದ ಆ್ಯಂಡ್ ಮೋಟಿವೇಟಿಂಗ್ ದ ಯೂತ್ ಇನ್ ಟು ದಿ ಸ್ಪೋರ್ಟ್ಸ್. ಸ್ಪೆಷಲಿ ನಾನು ಸ್ಪೋರ್ಟ್ಸಲ್ಲಿ ಹೇಳ್ತೀನಿ, ಈಗಿನ ಕಾಲದಲ್ಲಿ ನಮ್ಮ ಖೇಲೋ ಇಂಡಿಯಾ, ಏಷ್ಯನ್ ಗೇಮ್ಸು ಇವರೆಲ್ಲ ಯಾಕೆ ಅಷ್ಟೊಂದು ಮೋಟಿವೇಟೆಡ್ ಆಗಿ ನಮ್ಮ ದೇಶನ ಮೇಲೆ ಹೆಚ್ಚಿಸ್ತಾರೆ ಅಂದರೆ ಮೋದಿ ಸರ್ಕಾರನೇ ಕಾರಣ. ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ರಿ, ಪರ್ಟಿಕ್ಯುಲರ್ಲಿ ಆ ಒಂದು ಮಹಿಳಾ ಒಂದು ಆಟಗಾರರ ಮೇಲೆ ಏನು ಒಂದು ದೌರ್ಜನ್ಯ ನಡೀತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ತಮಗೇನು ಅನಿಸ್ತು? ಇವಾಗ ಲೈಕ್ ವುಮೆನ್ ಎಂಪವರ್ಮೆಂಟ್ ಅನ್ನೋದು ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲ. ಇವಾಗ ಆರ್ಮ್ ಫೋರ್ಸಸ್ಸಲ್ಲಿ ನೋಡಿ, ವುಮೆನ್ಸು ಆರ್ಮಿ ನೇವಿ ಏರ್ಫೋರ್ಸಲ್ಲಿ ಇನ್ಕ್ರೀಸ್ ಮಾಡವ್ರೆ. CAPF CRPF ಅಲ್ಲೂ ವುಮೆನ್ಗೆ DG ಅಂತ ದೊಡ್ಡ ಸ್ಥಳ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಅದ್ರ ತಕ್ಕಂಗೆ ಹೇಳಿದ್ರೆ, ನಾವು ವುಮೆನ್ ಎಂಪವರ್ಮೆಂಟು ನಮ್ಮ ಮೋದಿ ಸರ್ಕಾರದ ಬೆಸ್ಟ್ ಡಿಸಿಷನ್. ಯಾವುದೇ ಸರ್ಕಾರನೂ ಈ ಥರ ಡಿಸಿಷನ್ ಲಾಗು ಮಾಡಿಲ್ಲ ಇನ್ನವ್ರಿಗೂ. ಮೋದಿ ಸರ್ಕಾರ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಬೇರೆ ಮೋದಿ ಸರ್ಕಾರನೇ ಬರಲಿ ಬೇರೆ ಸರ್ಕಾರನೇ ಬರಲಿ ಇದನ್ನು ಮುಂದೆ ನಡೆಸಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಮೋದಿ ಜೀನಿ ಅಂತ ಸರ್? ಈಗ ಪ್ರೀವಿಯಸ್ ಪ್ರೈಮ್ ಮಿನಿಸ್ಟರ್ ನೋಡಿರ್ತೀರಾ, ಅವ್ರು ಇಂಡಿಯಾಗೆ ಏನು ಮಾಡಿದ್ದಾರೆ. ಇಂಡಿಯಾ ಬೇರೆ ಕಂಟ್ರೀಸಲ್ಲಿ ಇಂಡಿಯಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾರಿಗೂ. ಯಾರು ಸಪೋರ್ಟ್ ಮಾಡಿದ್ರೆ ಇಂಡಿಯಾಗೆ ಯಾರು ಸಪೋರ್ಟ್ ಮಾಡಿ, ಈಗ ನರೇಂದ್ರ ಮೋದಿ ನೋಡಿದ್ದೀರಾ, ಇಲ್ಲ ನರೇಂದ್ರ ಮೋದಿ ಹತ್ರ ಬೇರೆ ಪ್ರೆಸಿಡೆಂಟ್ಸ್ ಬರ್ತಿದ್ದಾರೆ, ಪ್ರೈಮ್ ಮಿನಿಸ್ಟರ್ಸ್ ಬರ್ತಿದ್ದಾರೆ, ಅಬ್ಸರ್ವ್ ಈಗ ನಾಟೋ ಅಬ್ಸರ್ವ್ ಮಾಡಿದ್ದೀರಾ, ಮತ್ತೆ ಈಗ ರೀಸೆಂಟಾಗಿ ನಡೆದ ಕಾನ್ಫರೆನ್ಸ್ ಅಬ್ಸರ್ವ್ ಮಾಡಿದ್ದಾ, ಎಲ್ಲ ಇಂಡಿಯಾಗೆ ಬರ್ತಿದ್ದಾರೆ. ಆ ಫ್ರೆಂಡ್ಶಿಪ್ ನೋಡಿ ಹೇಗಿದೆ ಅಂತ, ಅದು ಪ್ರೀವಿಯಸ್ ನೋಡಿದಲ್ವಾ, ಇಂಡಿಯಾ ಎಲ್ಲೋ ಕಾರ್ನರಲ್ಲಿ ನಿಂತ್ಕೊತಿದ್ದು, ಇವಾಗ ಸೆಂಟರಲ್ಲಿ ಇದೆ ಸರ್. ಅದಕ್ಕೆ ಸರ್ ನರೇಂದ್ರ ಮೋದಿನ ಆಯ್ಕೆ ಮಾಡ್ಕೊತಿದ್ದೆ. ನಿಮ್ಮ ಆಯ್ಕೆ ಯಾರು ಸರ್? ನಮ್ಮದು ಬಂದ್ಬಿಟ್ಟು ಮೋದಿ ಅವ್ರದ್ದೇ ಸರ್. ಮೋದಿ ಅವರು ಯಾಕೆ? ಮೋದಿ ಅವರು ಮೋದಿ ಆ್ಯಕ್ಚುಲಿ ಅವ್ರದ್ದು ಈಗ 2 times ಅವರು ವಿನ್ ಆಗಿ ಇದು ಮಾಡಿದ್ದಾರೆ, ನೆಕ್ಸ್ಟ್ ಅವ್ರದ್ದು ಟಾರ್ಗೆಟ್ ಬೇರೆನೇ ಇದೆ ಸರ್. ಓಕೆ, ಲೈಕ್ ಯೂತ್ಗೆ ಏನೇ ಸೌಲಭ್ಯಗಳು ಬೇಕಾದರೂ ಒದಗಿಸ್ಕೋದಾಗಲಿ, ಯಾವುದೇ ಫೀಲ್ಡಲ್ಲಿ ಡೆವಲಪ್ಮೆಂಟ್ ಮಾಡೋದಾಗಲಿ ಅವ್ರಿಗೆ ಬೇರೆ ಪ್ಲ್ಯಾನಲ್ಲಿ ಹೋಗ್ತಿದ್ದಾರೆ. ಈಗ ಅವ್ರಿಗೆ ನೆಕ್ಸ್ಟು ನಾವು ಅವ್ರಿಗೆ ವೋಟ್ ಮಾಡಿ ವಿನ್ ಮಾಡಿಸಿದ್ರೆ ನಮಗೆ ಯೂಸ್ ಆಗುತ್ತೆ ಅನ್ಕೊಂತೀವಿ ಸರ್. ನಿಮ್ಮ ಆಯ್ಕೆ? ನಮ್ಮ ಆಯ್ಕೆನೂ ನರೇಂದ್ರ ಮೋದಿ. ರೀಸನ್ಸ್? ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಿಸ್ನೆಸ್ ಜಾಸ್ತಿ ನಡೀತಾ ಇಲ್ಲ, ಮೇಡ್ ಇನ್ ಇಂಡಿಯಾ ಅಂತ ಮಾಡಿ ಹೊಸ ಹೊಸದಾಗಿ ಬಿಲಿಯನಿಯರ್ಸ್ ಎಲ್ಲ ಹುಟ್ಟಾಗ್ತಿದ್ದಾರೆ, ಮತ್ತು ಸ್ಟಾರ್ಟಪ್ ಕಂಪ್ನಿಗಳಿಗೆಲ್ಲ ಗ್ರೋ ಅಪ್ ಆಗ್ತಿದೆ, ಮತ್ತು ಇದು ಸ್ಟಾಕ್ ಮಾರ್ಕೆಟ್ ಕೂಡ ಇನ್ಕ್ರೀಸ್ ಮಾಡ್ತಾ ಇದೆ, ಮತ್ತು ಔಟ್ಸೈಡ್ ಕಂಟ್ರಿ ಎಲ್ಲ ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ಡಿಫೆನ್ಸಲ್ಲೂ ಅಷ್ಟೇ, ಬೇರೆ ಕಂಟ್ರಿ ಎಲ್ಲ ನಾವೇ ಓನಲ್ಲಿ ಮಾಡಿ ನಾವೇ ಇಲ್ಲಿ ಬೇರೆ ಕಂಟ್ರಿಗೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮುಂದಿನ ಆಯ್ಕೆ ಯಾರು? ಸರ್ಕಾರ ಯಾವುದೇ ಆಗಿರಲಿ, ಕಾಂಗ್ರೆಸ್ ಮಾತ್ರ ಬೇಡ. ಯಾಕಂದರೆ ನಮ್ಮ ಸ್ಟೇಟಲ್ಲಿ ಆಗ್ತಿರೋದೇ ಹಾಗೆ, SSB ಸ್ಕಾಲರ್ಶಿಪ್ ಆಗಲಿ ಯಾವುದೇ ಸ್ಕಾಲರ್ಶಿಪ್ ಆಗಲಿ ಅದ್ರ ಮೇಲೆ ನಂಬ್ಕೊಂಡು ನಮ್ಮ ಥರ 100 ಜನ ಇರ್ತಾರೆ. ಅದನ್ನ ಬಿಟ್ಬಿಟ್ಟು ಇವರೆಲ್ಲ ಓಡೋದು ಲೇಟಾಗಿ ಮಾಡ್ತಾ ಇದ್ದಾರೆ, ಆ ಭಾಗ್ಯ ಈ ಭಾಗ್ಯ ಅಂತ ಎಲ್ಲ ಕಿತ್ಕೊಳ್ತಾ ಇರ್ತಾರೆ. ಅದರಿಂದ ಕಾಂಗ್ರೆಸ್ ಮಾತ್ರ ಬೇಡ, ಇನ್ನು ಯಾವ ಸರ್ಕಾರ ಅದು ಬರಲಿ. ಸರಿ, ಫೈನಲ್ ಈಗ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಾ? ಸರ್, ನಂದು ಬೇಸಿಕ್ ಥಿಂಗ್ ಏನಂದರೆ, ಒಬ್ಬ ಯಾವುದೇ ಒಂದು ಸರ್ಕಾರ ಆಗಲಿ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಿದೆ ಅಂದರೆ ಅದರಿಂದ ಏನೇನು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ಸೇನು ಎಲ್ಲ ಥಿಂಕ್ ಮಾಡಬೇಕಾಗಿರುತ್ತೆ. ಈಗ ಇಂಪ್ಲಿಮೆಂಟ್ ಮಾಡಿಬಿಟ್ರು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಅಂತ, ಅದರಿಂದ ಆಟೋ ಡ್ರೈವರ್ಗಳಿಗೆ ಎಷ್ಟು ತೊಂದರೆ ಆಗ್ತಿದೆ, ಪ್ರೈವೇಟ್ ಬಸ್ ಓನರ್ಸ್ಗೆ ಎಷ್ಟು ತೊಂದರೆ ಆಗ್ತಿದೆ ಇದನ್ನು ಯೋಚನೆ ಮಾಡ್ತಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ BMTCಯಿಂದ ತುಂಬ ಲಾಸ್ ಆಗ್ತಿತ್ತು, ಅಂಥದ್ರಲ್ಲಿ ಫ್ರೀ ಬಿಟ್ಟರೆ ಇನ್ನೂ ಎಷ್ಟು ಲಾಸ್ ಆಗುತ್ತೆ? ಈ ಲಾಸ್ ಫಿಲ್ ಮಾಡೋಕ್ಕೆ ಬೇರೆ ಎಲ್ಲಿಂದ ಅಮೌಂಟ್ ತರಬೇಕು? ಬೇರೆ ಈಗಲೇ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸಾಲದಲ್ಲಿ ನಡೀತು, ಇನ್ನೂ ಅಮೌಂಟ್ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕಮ್ಮಿ ಆಗುತ್ತೆ. ಸಿ, ಹಿಂದೆ ಇಷ್ಟರಿಂದ ತೆಗೆದು ನೋಡ್ಕೊಬೋದು, ಎಲ್ಲಿ ಫ್ರೀಗೆ ಹಾಕ್ಕೊಡ್ತಿದ್ದಾರೆ, ಬಿಟ್ಟು ಕೊಡ್ತಿದ್ದಾರೆ, ಅಲ್ಲೆಲ್ಲ ದಿವಾಳಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ನೋಡ್ಬೋದು ನಾವು. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರಕ್ಕೇನಾದರೂ ಕೇಂದ್ರ ಸರ್ಕಾರ ಆಡಳಿತ ಮಾಡೋಕ್ಕೆ ಬಿಟ್ಟರೆ ಇಂಡಿಯಾ ಕೂಡ ನೆಕ್ಸ್ಟ್ ಶ್ರೀಲಂಕಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗೇನು
ಗ್ರಾಫ್ ಇನ್ಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಗ್ರಾಫ್ ಫುಲ್ ಒಂದೇ ಸರಿ ಕೆಳಗೆ ಬರೋ ಚಾನ್ಸಸ್ ತುಂಬ ಇದೆ. ಅದು ನಾವು ಹಿಂದೆನು ನೋಡಿದ್ದೀವಿ, ಹಿಂದೆ ಯಾವ ಥರ ಇತ್ತು ಗ್ಲೋಬಲಲ್ಲಿ ನಮ್ಮ ಭಾರತಕ್ಕೆ ಬೆಲೆ, ಈಗ ಯಾವ ರೀತಿ ಸಿಕ್ತಿದೆ. ನೆಕ್ಸ್ಟು ಇನ್ನೇನು ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕಾಯಿಂದ ಚೇಂಜ್ ಆಗಿ ಭಾರತ ಈಗಲೇ ಆಗಲೇ ಬರ್ತಿದೆ. ಏನೇ ಒಂದು ಸಜೆಷನ್ಸ್ ಇದ್ರು ಅಲ್ಲಿ ಮೋದಿಯವ್ರನ್ನ ಕರೀತಾರೆ, ಮೋದಿಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಇದ್ದಾರೆ. ಸೊ ಇದೆಲ್ಲ ಬೆಳವಣಿಗೆ ನೋಡ್ಬೋದು. ಇನ್ನು ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಅಂತ ಬಂದರೆ, ಡಿಫೆನ್ಸಲ್ಲಿ ಇದುವರೆಗೂ ಮಹಿಳಾ ಪ್ರಾಧಾನ್ಯತೆ ಇರಲಿಲ್ಲ. ಈಗ ನೋಡ್ತಿರ್ಬೋದು ನೇವಿಯಲ್ಲಾಗಲಿ ಏರ್ಫೋರ್ಸಲ್ಲಾಗಲಿ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಮಹಿಳೆಯರನ್ನ ಆಯ್ಕೆ ಮಾಡ್ಕೋತಿದ್ದಾರೆ. ಇದರಿಂದ ಎಲ್ಲ ನೋಡ್ಬೋದು ಓವರಾಲ್ ಗ್ರೋತ್ ಆಗ್ತಿದೆ, ನಾಟ್ ಓನ್ಲಿ ಪರ್ಟಿಕ್ಯುಲರ್ ಒನ್ ಫೀಲ್ಡ್. ಓವರಾಲ್ ಡೆವಲಪ್ಮೆಂಟ್ ಕಡೆ ಬಿ ಜೆ ಪಿ ಒತ್ತು ಕೊಡ್ತಿದೆ. ಕೆಲವೊಂದು ಕಡೆ ಲೂಪ್ ಹೋಲ್ಸ್ ಇರ್ಬೋದು, ಯಾವುದೇ ಸರ್ಕಾರ ಪರ್ಫೆಕ್ಟ್ ಆಗಿ ನಡೆಯುತ್ತೆ ಅಂತ ನಾನು ಹೇಳಲ್ಲ. ಸಿ ಬಿಕಾಸ್ ಒಂದು ಯೂನಿಟ್ ಅಂದರೆ ಎಲ್ಲರೂ ಪಾಸಿಟಿವ್ ಇರೋರೇ ಇರಲ್ಲ, ಕೆಲವೊಂದು ಹುಳಗಳಿರ್ತವೆ, ಅವರಿಂದ ಲೂಪ್ ಹೋಲ್ಸ್ ಆಗ್ತಿದೆ. ಬಟ್ ಸರ್ಕಾರ ಅಂತ ನೋಡಿದ್ರೆ ಒಂದು ಯೂನಿಟ್ ವೈಸ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಕರ್ನಾಟಕದಲ್ಲೂ ಅಷ್ಟೇ, ಒಬ್ಬರು ಒಳ್ಳೆ ಲೀಡರ್ ಸಿಗಲಿಲ್ಲ ಬಿ ಜೆ ಪಿಗೆ, ಯಡಿಯೂರಪ್ಪನ ತೆಗೆದ್ರು. ಸೊ ಲೀಡರ್ ಇಲ್ಲದೇ ಸೋಲ್ಬೇಕಾಯ್ತು ಹೊರತು, ಒಬ್ಬರು ಒಳ್ಳೆ ಲೀಡರ್ ಇದ್ದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರಲಿಲ್ಲ. ಬಟ್ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂದಿದೆ ಪ್ರಾಪರಾಗಿ ರೂಲ್ ಮಾಡ್ತಿಲ್ಲ ಅಂತ ನಾವು ನೇರವಾಗಿ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಸ್ ಬರ್ತಿಲ್ಲ, ಯುವನಿಧಿ ಅಂತ ತಂದರು ಇನ್ನೂ ಬಿಟ್ಟಿಲ್ಲ, ಈಗೇನೋ ಬಿಟ್ಟಿದ್ದಾರೆ. ಅದು ಕೂಡ ಡಿಗ್ರಿ ಸೇರಿ ಪರ್ಟಿಕ್ಯುಲರ್ ರೂಲ್ಸ್ ಮಾಡಿಬಿಟ್ರು, ಆ ಡಿಗ್ರಿ ಬಿಟ್ಟು 6 ತಿಂಗಳಾಗಿರಬೇಕು, ಕೆಲಸಕ್ಕೆ ಸೇರಿರಬಾರ್ದು. ಯಾರು ಸರ್ ಇರ್ತಾರೆ 6 ತಿಂಗಳು, ಮನೇಲಿ ಕಷ್ಟಗಳಿರ್ತವೆ, ಕೆಲಸಕ್ಕೆ ಹೋಗಿ ಹೋಗ್ತಾರೆ. ಅದನ್ನೆಲ್ಲ ಯೂಸ್ಲೆಸ್ ಯೋಜನೆಗಳು ತಂದರು ನನ್ನ ಪ್ರಕಾರ. ಸೊ ಅದ್ರ ಬದಲು ಕನ್ನಡಿಗರು ಇಷ್ಟು ಪರ್ಸೆಂಟ್. ಇನ್ನೊಂದು ಮೈನ್ ಥಿಂಗ್ ಮಾತಾಡಬೇಕು ಏನಂದರೆ, ಕರ್ನಾಟಕದಲ್ಲಿ 3-4 ದಿನದಿಂದ ಸ್ಟ್ರೈಕ್ ನಡೀತಿದೆ. ಏನು 60% ಕನ್ನಡ ಬೋರ್ಡ್ ಇರಬೇಕು, ಮಿಕ್ಕಿದೆಲ್ಲ ಇಂಗ್ಲೀಷ್ ಬೋರ್ಡ್ ಇರಬೇಕು ಅಂತ. ಮೈನ್ ಥಿಂಗ್ ಒಂದ್ಸರಿ ಯೋಚನೆ ಮಾಡಿ, ಕರ್ನಾಟಕದಲ್ಲಿ ಇದೀವಿ ನಾವು, ಬೇರೆ ಕಡೆ ಇಲ್ಲ, ಮೆಜಾರಿಟಿ ಕನ್ನಡಿಗರೇ ಇರೋದು. ಕರ್ನಾಟಕದಲ್ಲಿ ಕನ್ನಡಿಗನೇ ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅಂದರೆ ಲೆಕ್ಕಾಕಿ ಯಾವ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಕರ್ನಾಟಕ ಯಾವುದೇ ರೀತಿಯಾದ ಸ್ಟ್ಯಾಂಡ್ ತೊಗೊಂತಿಲ್ಲ ಸರ್ಕಾರ, ಇಲ್ಲಿ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಕನ್ನಡಿಗನೇ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೋಸ್ಕರ ಹೋರಾಡ್ತಿದ್ದಾನೆ ಅಂದರೆ ಲೆಕ್ಕಾಕಿ ಸರ್. ಬೇರೆ ಭಾಷೆಯವರಲ್ಲ, ಯಾರು ತಮಿಳವ್ರು ಬಂದು ನಮ್ಮ ಭಾಷೆಗೆ ಸ್ವಲ್ಪ ಸ್ಥಾನಮಾನ ಕೊಡಿ ಅಂತ ಕೇಳ್ತಿಲ್ಲ. ಕನ್ನಡಿಗರೇ ನಮ್ಮ ಭಾಷೆಗೆ ಸ್ಥಾನಮಾನ ಕೊಡಿ, ನಮ್ಮ ಭಾಷೆ ಉಳಿಸಿ ಅಂತ ಕೇಳ್ತಿದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ, ಯಾವುದೇ ರೀತಿ ಸ್ಟ್ಯಾಂಡ್ ತೊಗೊತಿಲ್ಲ. ಕಾವೇರಿ ವಿವಾದನೂ ಕೂಡ ಅಷ್ಟೇ, ಇದೇ ತಮಿಳ್ನಾಡಲ್ಲಿ ಅವ್ರದೇ ಮೈತ್ರಿಕೂಟದ ಸರ್ಕಾರ ಇದ್ದರೂ ನಾಚಿಕೆ ಆಗಬೇಕು ಇವ್ರಿಗೆ, ಅಲ್ಲೋಗಿ ಮೈತ್ರಿ ಲೈಕ್ ಒಂದು ಸಂಧಾನ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ, ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ ಬ್ಲೇಮ್ ಮಾಡಿದ್ರು. ಅಂಡ್ ದೆನ್ ಅಕ್ಕಿ ಕೂಡ ಇವರೇ ಅಕ್ಕಿ 10 ಕೆಜಿ ಕೊಡ್ತೀವಿ ಅಂತ ಇವರೇ ಡಿಕ್ಲೇರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟಿಂದ ನನಗೆ 10 ಕೆಜಿ ಅಕ್ಕಿ ಕೊಡ್ತಿಲ್ಲ ಅಂತ ಹೇಳಿದ್ರೆ, ಇವರು ಡಿಕ್ಲೇರ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಾನು ಕೊಡ್ತೀನಪ್ಪ ನೀನು ಡಿಕ್ಲೇರ್ ಮಾಡು ಅಂತ ಹೇಳಿದ್ರು. ಅವ್ರು ಕೊಡ್ತಾರೋ ಬಿಡ್ತಾರೋ ಫಂಡ್ಸ್ ಡಿಕ್ಲೇರ್ ಮಾಡಿದ್ಮೇಲೆ ಕೊಡಬೇಕಾಗಿರೋ ಜವಾಬ್ದಾರಿ ಇವ್ರದ್ದು, ಅವ್ರು ಇವ್ರನ್ನ ಬ್ಲೇಮ್ ಮಾಡೋದಲ್ಲ. ಸೊ ಈ ಥರ ವಿಫಲವಾಗಿರೋ ಸರ್ಕಾರನ ನಾವು ಯಾವುದೇ ರೀತಿ ಸಪೋರ್ಟ್ ಮಾಡಬಾರ್ದು. ಆ್ಯಂಡ್ ದೆನ್ ಈ ರೀತಿ ಸರ್ಕಾರ ನನ್ನ ಮುಂದೆ ತಗೊಂಡು ವೋಟ್ ಹಾಕ್ತೀವಿ ಅಂತ ಹೋದರೆ ಅದು ನಮ್ಮ ಏನು ಬುದ್ಧಿ ಇಲ್ಲ, ಬುದ್ಧಿಗೆಡಿತನ ಅಂತ ನಾನು ಹೇಳ್ತೀನಿ ಸರ್. ಸೊ ನೀವೇನು ಹೇಳ್ತೀರಾ ಅಂತಂದರೆ, ಈ ಒಂದು ಪಂಚ ಯೋಜನೆಗಳು ಏನು ಜಾರಿಗೆ ಬಂತು ಕಾಂಗ್ರೆಸ್ ಗೌರ್ಮೆಂಟಿಂದ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದರ ಅನುಕೂಲತೆಗಳು ಅಥವಾ ಅನಾನುಕೂಲತೆಗಳು ಏನೇ ಇರ್ಬೋದು, ನಿಮ್ಮ ಅಭಿಪ್ರಾಯವೇನು? ನೋಡಿ, ಇವಾಗ ಗೌರ್ಮೆಂಟು ಬಸ್ಸು ವುಮೆನ್ಸ್ಗೆ ಫ್ರೀ ಅಂತ ಬಿಟ್ಟವ್ರೆ. ಇವಾಗ ನೋಡಿ, ಅವ್ರು ಎಷ್ಟು ಜನ ತುಂಬ್ತಾರೆ, ತುಂಬ ಲಾಸ್ ನಡೀತೈತೆ, ಎಷ್ಟು ಜನ ತುಂಬ್ತಾರೆ. ಇವಾಗ ವುಮೆನ್ಸು ಮೆನ್ ಸೀಟಲ್ಲೂ ಕುತ್ಕೊಂಡ್ರೆ ನಾವೇನು ಹೇಳೋಕ್ಕಾಗಲ್ಲ. ಸೊ ಆ ಕಡೆ ನಮಗೂ ಈ ಕಡೆ ಅನುಕೂಲ ಆಯ್ತೈತೆ. ಮತ್ತು ಈ ಕಡೆ ವುಮೆನ್ಸ್ಗೆ ಮನೆಗೆ 3,000, 6,000 ಹಿಂಗೆ ಹಂಗೆ ಅಂದ್ಬಿಟ್ಟು ಅದೊಂದು ಆಗ್ತವ್ರೆ. ಸುಮ್ಮನೆ ಅದು ಹೇಳೋಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ, ಮುಂದೆ ಏನು ಅಮೌಂಟ್ ಬರೋಲ್ಲ, ಏನಿಲ್ಲ, ಸುಮ್ಮನೆ ಹೆಸ್ರಿಗೆ ಮಾತ್ರ ಅವು. ಮತ್ತು ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು ಫ್ರೀ ಅಂತಾರೆ, ಕೆಲವ್ರ ಮನೆಗೆ ಬಿಲ್ ಬರುತ್ತೆ, ಅವ್ರು ಏನು ಮಾಡಬೇಕು? ಸೊ ಈ ಥರ ಎಲ್ಲ ಸುಳ್ಳು ಕಾರ್ಯ ಎಲ್ಲ ಮಾಡಿಸ್ತಾರೆ. ನಾವು ಏನು ಸರ್ಕಾರದಲ್ಲಿ ನಾವು ಏನೂ ಹೇಳೋಕ್ಕಾಗಲ್ಲ, ಅವ್ರು ಹೇಳ್ದಂಗೆ ನಾವು ಮಾಡಬೇಕು. ಜನರು ವೋಟ್ ಹಾಕ್ತಾರೆ, ಅವ್ರಿಗೇನು ಬುದ್ಧಿ ಇಲ್ಲ, ಏನಿಲ್ಲ, ಕಾಂಗ್ರೆಸ್ಗೆ ಅದೇನಕ್ಕೆ ವೋಟ್ ಹಾಕಿದ್ರೋ ಗೊತ್ತಿಲ್ಲ. ಸೊ ನನ್ನ ಹೇಳೋಂಗೆ, ಒಳ್ಳೆ ಲೀಡ್ರ್ ಬಂದ್ರೇ ನಾವು ಒಂದು ಪ್ರಶಾಸನ ನಡೆಸ್ಬೋದು ಈ ದೇಶದಲ್ಲಿ. ಒಳ್ಳೆ ಲೀಡ್ರ್ ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಯಾರು ಬಂದಿಲ್ಲ ನನಗನ್ಸ್ತಂಗೆ. ಈಗ ವುಮೆನ್ಸ್ಗೆಲ್ಲ ಫ್ರೀ ಆಫ್ ಚಾರ್ಜ್ ಅಂತ ಹೇಳಿದ್ರೆ, ಮೆನ್ಸಿಗೆ ರೇಟ್ ಜಾಸ್ತಿ, ಟಿಕೆಟ್ ಫೇರ್ ಜಾಸ್ತಿ ಆಗ್ತಿದೆ. ಈಗ ಆಟೋದಲ್ಲಿ ನಾವೆಲ್ಲಾದ್ರು ಹೋಗ್ಬೇಕಾ, ವುಮೆನ್ಸ್ ಯಾರು ಆಟೋಸ್ ತೊಗೊಂತಿಲ್ಲ, ನಮಗೆ ಮೆನ್ಸಿಗೆ ಜಾಸ್ತಿ ಮಾಡ್ತಿದ್ದಾರೆ ಫೇರ್ ಎಲ್ಲಾದ್ರಲ್ಲಿ. ಕ್ಯಾಬ್ ಡ್ರೈವರ್ಸ್ ನೋಡಿರ್ತೀರಾ, ಬಂದು ಕೇಳ್ಕೊತಾರೆ, ಸರ್ ಇಲ್ಲೇ ಹೋಗ್ಬೇಕಾ, ನಾವು ಡ್ರಾಪ್ ಮಾಡ್ತೀವಿ ಅಂತ. ಆಟೋ ಡ್ರೈವರ್ಸು ಅಷ್ಟೇ, ಫಸ್ಟ್ ಈಗಿತ್ತ ಇಲ್ವಲ್ಲಿ ಯಾರು ಬೇಕು ಅಂದ್ರೆ ಹತ್ಕೊಂಡು ಹೋಗಿತ್ತು. ಈಗ ವುಮೆನ್ಸಿಗೆ ಫ್ರೀ ಮಾಡಿ ಬಸ್ಸಲ್ಲಿ ಅವ್ರು ತುಂಬ್ಕೊತಾರೆ, ನಮಗೆ ಜಾಗ, ನಾವು ಸ್ಟೂಡೆಂಟ್ಸ್ ಬಸ್ ಪಾಸ್ ಇಟ್ಕೊಂಡು ಹೋಗಿರ್ತೀವಿ, ನಮಗೆ ಜಾಗ ನಿಂತ್ಕೊಳಕ್ಕೆ ನಾವು ಇನ್ನೊಂದು ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು. ಅದರಲ್ಲಿ ತುಂಬ ಬೋರ್ಡಲ್ಲಿ ಹಾಕಿರ್ತಾರೆ ಸ್ಟೂಡೆಂಟ್ ಪಾಸ್ ಆಸ್ ನಾಟ್ ಅಲೋಡ್ ಅಂತ. ನಾವು ಯಾವ ಬಸ್ಸಲ್ಲಿ ಬರಬೇಕು? ಸಾರಿ, ಬಸ್ ಇಲ್ಲದೆ ನಮ್ಮ ಕ್ಲಾಸಸ್ಗೆ ಲೇಟಾಗಿ ಬರ್ತಿದ್ದೀವಿ. ಒಂದೊಂದ್ಸಲ ನಮಗೆ ಬಸ್ಸೇ ಸಿಗಲ್ಲ, ನಮ್ಮ ಕ್ಲಾಸಿಗೆ ಹೇಗೆ ಬರೋಕ್ಕಾಗುತ್ತೆ? ಫ್ರೀ ಮಾಡೋದು ಮಾಡಲಿ, ಸಪ್ರೇಟ್ ಇಡಬೇಕಲ್ವಾ? ಸ್ಟೂಡೆಂಟ್ಗೆ ಸಪ್ರೇಟ್ ಇದೆ ಪರವಾಗಿಲ್ಲ, ಸ್ಟೂಡೆಂಟ್ಸು ಅದೇ ಬಸ್ಸಲ್ಲಿ ಬರಬೇಕು, ವುಮೆನ್ಸು ಅದರಲ್ಲೇ ಬರ್ತಾರೆ. ನಮಗೆ ನಿಂತ್ಕೊಳೋಕ್ಕೂ ಜಾಗ, ಕೂತ್ಕೊಳಕ್ಕೆ ನಿಂತ್ಕೊಳೋಕ್ಕೂ ಜಾಗ ಇರೋದಲ್ಲ, ಆ ಥರ ಆಗಿದೆ. ಸೊ ನೀವೇನು ಹೇಳ್ತೀರಾ, ಈ ಒಂದು ಕಾಂಗ್ರೆಸ್ ಗೌರ್ಮೆಂಟ್ನ ಒಂದು ಉಚಿತ ಯೋಜನೆಗಳೇನಿದೆ ತಲುಪ್ತಾ ಇಲ್ವಾ, ಅಥವಾ ತಲುಪಿದ್ರೂ ಅನುಕೂಲ ಇಲ್ವಾ, ಏನು ಹೇಳ್ತೀರಾ? ಇಲ್ಲ
ಅಂದ್ರೆ ವುಮೆನ್ಸ್ ಕೊಡೋ ಬದಲಾಗಿ ಒಂದು 60 ವರ್ಷ ಮೇಲೆ ಆಗಿರೋರ್ಗೆ ಒಂದು 20 ವರ್ಷ ಕೆಳಗಡೆ ಇರೋರ್ಗೆ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿರ್ತಾ ಇತ್ತು, ಯಾಕಂದ್ರೆ ಸ್ಟೂಡೆಂಟ್ಗೂ ಎಲ್ಲ ಹೆಲ್ಪ್ ಆಗ್ತಾ ಇತ್ತು. ಅದೇ ರೀತಿ ಎಲ್ಲರಿಗೂ ಒಂಥರ ಒಳ್ಳೆ ಅಭಿಪ್ರಾಯ ಬರ್ತಾ ಇತ್ತು ಸರ್ಕಾರದ ಮೇಲೆ. ಅದನ್ನ ಬಿಟ್ಬಿಟ್ಟು ಇವರೆಲ್ಲ ಹೆಣ್ಮಕ್ಳಿಗೂ ಫ್ರೀ ಕೊಟ್ಬಿಟ್ರೆ ನಾವೇನ್ ಮಾಡೋದು? ನಾವು ಬೆಳಿಗ್ಗೆ ಬರ್ಬೇಕಾದ್ರೆ ಕ್ಲಾಸ್ಗಳೆಲ್ಲ ಮಿಸ್ ಮಾಡ್ಕೊಳ್ತೀವಿ. 9 ಗಂಟೆ ಇರೋ ಕ್ಲಾಸ್ಗೆ 12 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆಲ್ಲ ಬಂದರೆ ಕ್ಲಾಸ್ಗೆ ಅಟೆಂಡ್ ಮಾಡ್ತಾರೆ? ಅಟೆಂಡ್ ಮಾಡೋಕ್ಕೂ ಬಿಡೋಲ್ಲ. 75% ಬೇಕಾಗಿರುತ್ತೆ, ಆವಾಗ ಕೊಡೋದಿಲ್ಲ. ಫೈನ್ ಕಟ್ಟಿ ಅದು ಇದು ಅದು SSLC ಸ್ಕಾಲರ್ಶಿಪ್ಗೆ ನಂಬ್ಕೊಂಡಿರ್ತೀರಿ. ಅದನ್ನೆಲ್ಲ ಬಿಟ್ಬಿಟ್ಟು ಇವರು ಅದನ್ನು ಕೊಡ್ತಾ ಇಲ್ಲ, ಇದನ್ನು ಮಾಡ್ತಾ ಇಲ್ಲ ಅಂದರೆ ಹೇಗೆ? ಅದಕ್ಕೆ ಈಗ ಯುವನಿಧಿ ಅಂತ ಏನು ಮಾಡಿದರೆ ಅದು 26 ಡಿಸೆಂಬರ್ ಚಾಲ್ತಿಗೆ ಬಂತು, ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಯೋಜನೆ ಬಗ್ಗೆ ಏನು ಹೇಳ್ತೀರಾ? ಈ ರೀತಿ ಯುವನಿಧಿ ಮಾಡೋದಕ್ಕಿಂತನೂ ಅಥವಾ ಬೇರೆ ಏನಾದರೂ ಮಾಡ್ಬೋದಿತ್ತು ಅಂತ ಅನಿಸುತ್ತಾ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಯೋಜನೆ ಬಗ್ಗೆ ಏನು ಅನುಕೂಲ ಇದೆ ಅಂತೀರಾ? ಸರ್, ಫಸ್ಟ್ ಆಫ್ ಆಲ್ ಯುವನಿಧಿ ಅಂತ ಇದೆಯಲ್ಲ, ಅದರಷ್ಟು ಫ್ರಾಡ್ ಅನೌನ್ಸ್ಮೆಂಟ್ ಇನ್ನೊಂದಿಲ್ಲ. ಜನನ ಲೇಸಿ ಮಾಡ್ತಿರೋದಿಲ್ಲ ಸರ್. ಯೂತ್ಸ್ ಯಾರು ಬಿಟ್ಟು ದುಡ್ಡು ಬರ್ತಿದೆ ಅಂತ ಕೆಲಸಕ್ಕೆ ಹೋಗೋಕೆ ಇಷ್ಟಪಡಲ್ಲ. ಆ್ಯಂಡ್ ದೆನ್ ಕೊಡೋ 3,000 ಅವ್ರ ಮನೆ ನಡೆಯಲ್ಲ. ಯಾರು ರೆಸ್ಪಾನ್ಸಿಬಲ್ ಯೂತ್ಸ್ ಇರ್ತಾರೆ ಇವ್ರು ಕೊಡೋದನ್ನ ಕಾಯಲ್ಲ, ಅವ್ರು ಕೆಲಸಕ್ಕೆ ಹೋಗೇ ಹೋಗ್ತಾರೆ. ಯಾರು ಲೇಸಿ ಇರ್ತಾರಲ್ಲ ಅವ್ರಿಗಿನ್ನೂ ಈ ದುಡ್ಡು ತೊಗೊಳ್ತಾರೆ, ಎಲ್ಲ ಮೋಜು ಮಸ್ತಿ ಮಾಡ್ತಾರೆ, ಇನ್ನೂ ಮನೆಗೆ ಭಾರ ಆಗ್ತಾರೆ ಹೊರತು ಕೆಲಸಕ್ಕಂತೂ ಹೋಗಲ್ಲ. ಇದಕ್ಕಿಂತ ಬೆಸ್ಟ್ ಏನು ಮಾಡ್ಬೋದಿತ್ತು ಅಂದರೆ, ಇವರು ಒಬ್ಬ ಕನ್ನಡಿಗರಿಗೆ ಇಷ್ಟು ಪರ್ಸೆಂಟು ಇಷ್ಟು ಕಂಪ್ನಿಯಲ್ಲಿ ಇಷ್ಟು ಕೆಲಸ ಕೊಡಲೇಬೇಕು ಅನ್ನೋ ಥರ ಒಂದು ರೂಲ್ ಮಾಡ್ಬೋದಿತ್ತು. ಆ್ಯಂಡ್ ದೆನ್ ಇನ್ನೂ ಬೇರೆ ಬೇರೆ ಥರ ರೂಲ್ಸ್ ಇರ್ತಿತ್ತು ಸರ್. ರಿಸರ್ವೇಷನ್ ಕೊಡ್ಬೋದಿತ್ತು. ಇನ್ನೂ ಒಂದು ನೋಡಿ ಸರ್, NCC ಕೆಡೆಟ್ಸ್ ಇದೀವಿ ನಾವೆಲ್ಲ. NCC ಕೆಡೆಟ್ಸ್ಗೆ ಬೇರೆ ಸ್ಟೇಟಲ್ಲೆಲ್ಲ ಇಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಇರುತ್ತೆ, ಪೊಲೀಸ್ಗೆಲ್ಲ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರುತ್ತೆ. ಕರ್ನಾಟಕ ಗೌರ್ಮೆಂಟಲ್ಲಿ ಇದಿಲ್ಲ. ಕರ್ನಾಟಕ ಗೌರ್ಮೆಂಟ್ಗೆ ಈ ಮೂಲಕ ನಾನು ಏನು ಕೇಳ್ಕೊತೀನಿ ಅಂದರೆ, NCC ಕೆಡೆಟ್ಸ್ಗೆ ಬೇರೆ ಗೌರ್ಮೆಂಟ್ ಥರ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಬೇಡ, ಇಷ್ಟು ಪರ್ಸೆಂಟ್ ರಿಸರ್ವೇಷನ್ ಅಂತ ಕೊಡಿ ಸಾಕು ನಮಗೆ. ನಾವು ಎಕ್ಸಾಮ್ ಬರ್ತೀವಿ, ಇಷ್ಟು ಪರ್ಸೆಂಟ್ ರಿಸರ್ವೇಷನ್ ಅಂತ ಕೊಡಿ. ತುಂಬ ಕಷ್ಟ ಬೀಳೋರಿದ್ದಾರೆ. ಆ್ಯಂಡ್ ದೆನ್ ಯುವ ನಿಧಿ ಬದಲು ಈ ಥರ ಎಲ್ಲ ಒಳ್ಳೆ ರೀತಿಯಾದ ಕೆಲಸಗಳು ಮಾಡ್ಬೋದಿತ್ತು. ಇನ್ನೊಂದು ಏನು ಥಿಂಗ್ ಅಂದರೆ, ಯುವ ನಿಧಿ ಈಗ ಯಾವ ಟೈಮಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ನೋಡಿ, December 26th. ಸರ್ ನೋಡಿ, ಎಲ್ಲರಿಗೂ ಡಿಗ್ರಿ ಆಲ್ಮೋಸ್ಟ್ ಮೆಜಾರಿಟಿ ಮುಗಿಯೋದು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಮುಗಿಯುತ್ತೆ. December 26th ಇವ್ರು ಅನೌನ್ಸ್ ಮಾಡ್ತಿದ್ದಾರೆ ಅಂದರೆ ನಮಗಿನ್ನ ಮುಗಿಯೋದು next year 26th ಆಯಿತು. ಪ್ರೀವಿಯಸ್ ಅಲ್ಲಿ ಮುಗಿದಿದೆ, ಅವ್ರಿಗೆ ಅಪ್ಲೈ ಮಾಡೋದಂದ್ರೆ 6 months ಆಗಿರಬೇಕಂತೆ ಡಿಗ್ರಿ ಮುಗಿದು. ಇಲ್ಲಿ ಈ ಕಡೆ 6 months ಆಗಿಲ್ಲ, ಈ ಕಡೆ ನಮ್ಮ ಡಿಗ್ರಿನೂ ಮುಗ್ದಿಲ್ಲ, ಯಾರು ಅಪ್ಲೈ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ದೆನ್ ಹೋದ ವರ್ಷ ಅದರಿಂದ ಮುಂಚೆ ಬಿಟ್ಟಿರೋರು ಅಪ್ಲೈ ಮಾಡ್ಬೋದು ಅಂದರೆ ಚಾನ್ಸೇ ಇಲ್ಲ, ಬಿಕಾಸ್ ಯಾರು 1.5 ವರ್ಷ ಮನೇಲಿ ಕೂತಿರಲ್ಲ, ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಸೊ ಇದೆಲ್ಲ ಯೋಚನೆ ಮಾಡಿ ಸರ್ಕಾರ ಏನು ಅವ್ರು ರಾಜಕೀಯ ಬುದ್ಧಿಗಳು ತೋರಿಸ್ತಿದ್ದಾರೆ. ನಿಜವಾಗ್ಲೂ ರಾಜಕಾರಣಿಗಳು ರಾಜಕೀಯ ಬುದ್ಧಿಗಳು ಇಲ್ಲಿ ತೋರಿಸ್ತಿದ್ದಾರೆ. ದಯವಿಟ್ಟು ಇಂಥ ನಾಚಿಕೇಳೋ ಕೆಲಸಗಳನ್ನ ಬಿಟ್ಟು ಯಾವುದು ದೇಶ ಉದ್ಧಾರ ಮಾಡೋದು ಅಥವಾ ರಾಜ್ಯ ಉದ್ಧಾರ ಮಾಡೋಂಥ ಕೆಲಸಗಳು ಮಾಡಿ ಯೋಜನೆಗಳು ತರ್ರಿ ಅಂತ ನಾನು ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಂತೀನಿ. ಎಸ್, ಈ ಯುವನಿಧಿ ಬಗ್ಗೆ ಹೇಳೋದಾದರೆ ಹೇಳಿದ್ದೆ ಒಂದು ಅಂದರೆ ಚುನಾವಣೆ ಮುಂಚೆ ಹೇಳಿದ್ದೆ ಒಂದು, ಆಮೇಲೆ ನಡ್ಕೊಳ್ತಾ ಇರೋದೇ ಇನ್ನೊಂದು ಅಂತ ಅನಿಸುತ್ತಾ ಹೇಗೆ? ಇದು ನಿಜ, ಅವ್ರು ಹೇಳಿದ್ದೆ ಒಂದು ಮಾಡ್ಕೊಳ್ಳೋದೆ ಒಂದು. ಎಲ್ಲ ಕಡೆ ನೋಡ್ತೀರ, ಸ್ಟಾರ್ಟಿಂಗ್ ಒಂದು 4 ದಿನ ಮಾಡಿಸ್ತಾರೆ, ಆಮೇಲೆ ಅದಾಯಿತು ಇದಾಯಿತು ನಿಮ್ದು ಇದು ಸರಿಲ್ಲ ಅದು ಸರಿಲ್ಲ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಸ್ಕೀಮ್ನೇ ಇಲ್ಲ ತಪ್ಪು ಅದು ಇದು ಅಂತ ಅವರೇ ಹೇಳಿ ಅಲ್ಲೇ ಮಣ್ಣಾಕಿ ಮುಚ್ಚಿಬಿಡ್ತಾರೆ. ಸೊ ಅದು ಕೊಡೋದು ಏನು ಯೂಸ್ ಇಲ್ಲಲ್ಲ. ಮತ್ತೆ ಬೇಕು ಅಂತ ಯಾರು ಕೇಳಲಿಲ್ಲ, ಅವ್ರ ಪೆಟೇಷನ್ ಹಾಕ್ಲಿಲ್ಲ. ಯೂಸ್ಲೆಸ್ ಅದು, ಯೂಸ್ಲೆಸ್, ಯಾರಿಗೂ ಬೇಕು ಇಲ್ಲ ಅದು. 6 months ಯಾರು 3,000 ವೆಯ್ಟ್ ಮಾಡ್ತಾರೆ ಅಲ್ವಾ? ನೀವೇನು ಹೇಳ್ತೀರಾ ಈ ಯುವ ನಿಧಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ? ಯುವ ನಿಧಿ ಬಗ್ಗೆ ಅಷ್ಟೊಂದೇನಿಲ್ಲ, ಆದರೆ ಏನು ಚೆನ್ನಾಗಿಲ್ಲ ಅದು ಟೋಟಲಿ. ಎಲ್ಲ ಪ್ರೀ ಪ್ಲ್ಯಾನ್ಡ್ ಸರ್. ಅದು ಪ್ರೀ ಪ್ಲ್ಯಾನ್ಡ್ ಅಂತ ಪ್ರೀ ಪ್ಲ್ಯಾನ್ಡ್ ಅಂದರೆ ಲೈಕ್ ಈಗ ಸ್ಟೂಡೆಂಟ್ಸ್ಗೆ ನಾವು ಎಕ್ಸಾಮ್ಸು ಮುಗಿಯಲ್ಲ, ಈ ಕಡೆ 6 months ಆಗಿರಲ್ಲ ಸೆಂಟ್ರಲಿ, ಆ ಕಡೆ ಅವ್ರು ಹೇಳಿರೋದು ಮಾಡೋಕ್ಕೂ ರೆಡಿ ಇಲ್ಲ, ಅವ್ರು ಗೊತ್ತು ಈ ಥರ ಆಗತ್ತೆ ಅಂತ ಗೊತ್ತು. ಸೊ ಅದಕ್ಕೆ ಈ ಥರ ಇದು ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ಇನ್ನೊಂದು ಪಂಚಯೋಜನೆಗಳು ಹೇಳಿದಾರಲ್ಲ ರೇಷ್, ಆಗ ಏನು ಮಾಡಿದ್ರು ಸರ್ಟೇನ್ ರೂಲ್ಸ್ ತಂದರು, ಲೈಕ್ ಏನು ಏನಪ್ಪ ರೇಷನ್ ಕಾರ್ಡು BPL ಇರಬೇಕು ಅಂತ. APL ಇರೋರೆಲ್ಲ ಏನು ಮಾಡಿದ್ರು BPL ಮಾಡಿಸ್ಕೊಂಡ್ರು ಅನ್ಅಫಿಷಿಯಲ್ ಆಗಿ, ಬಟ್ ಅವ್ರಿಗೂ ಬರ್ತಿದೆ. ಇಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಎಲ್ಲ ಎಲ್ಲ ಕೊಲ್ಯಾಪ್ಸ್ ಆದಂಗೆ ಆಗಿದೆ. ಈಗ ಏನು ಮಾಡ್ತಿದ್ರಂದರೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ನೋಡ್ಬೇಕು, ನಾವು ಯೋಚನೆ ಮಾಡಬೇಕು ವೋಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನಾವು ಯೋಚನೆ ಮಾಡ್ಬೇಕು, ಯಾರು ಆಯ್ಕೆ ಯಾವ್ದನ್ನ ಯಾವ ಸರ್ಕಾರನ ಆಯ್ಕೆ ಮಾಡ್ತಾ ಇದ್ದೀವಿ, ಯಾವ ವ್ಯಕ್ತಿನ ಆಯ್ಕೆ ಮಾಡ್ತಾ ಇದ್ದೀವಿ, ಯಾರು ಬಂದರೆ ಚೆನ್ನಾಗಿರತ್ತೆ, ಯಾರು ನಮ್ಮನ್ನ ಇದು ಮಾಡ್ತಾ ಡೆವಲಪ್ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿಬಿಟ್ಟು ನಾವು ವೋಟಿಂಗ್ ಮಾಡಬೇಕು ಸರ್ ಮಾಡ್ಬೇಕಾದ್ರೆ. ಹಾಗಿದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈ ಒಂದು ಹಂತದಲ್ಲಿ ಒಬ್ಬ ಪ್ರಧಾನಿಗೆ ಇರಬೇಕಾದಂತಹ ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರ್ಸ್ ಏನಂತೀರಾ? ಸರ್, ಮೈನ್ ಥಿಂಗ್ ಅದೇ ಲೀಡರ್ಶಿಪ್ ಇರಬೇಕು. ಎಲ್ಲಿ ಹೋದ್ರೂ ನಮ್ಮ ದೇಶ ಅದು ಪ್ರಬುದ್ಧತೆಗೋಸ್ಕರನೇ ವರ್ಕ್ ಮಾಡೋ ಥರ ಇರಬೇಕು. ನೋಡಿ, ನಾನು ಮೋದಿಯವ್ರನ್ನ ಎಕ್ಸಾಂಪಲ್ ತೊಗೊಬೋದು, ಏನು ಬರೀ ಮೋದಿ ಮೋದಿ ಅಂತ ಹೇಳ್ತಿದ್ದಾರೆ.
ಆತರ ಹೆಸರು ಮಾಡ್ಬೇಕಂದ್ರೆ ಅವ್ರು ಏನಾದ್ರೂ ಕೆಲಸಗಳು ಮಾಡಿರ್ಬೇಕಲ್ಲ, ಆತರ ಚಾಪ್ ಮೂಡಿಸ್ಬೇಕು. ಏನಂದ್ರೆ ಲೈಕ್ ಇದುವರೆಗೂ ಅವ್ರು ಒಂದಿನ ರಜೆ ತಗೊಂಡಿಲ್ಲ, ಅವ್ರ ಪರ್ಸನಲ್ ಇಶ್ಯೂಸ್ಗೋಸ್ಕರ ಅವರು ಅವ್ರು ನಿಮಗೂ ಗೊತ್ತಿರ್ಬೋದು ಅದು, ಅವ್ರು ರಜೆ ತಗೊಂಡಿಲ್ಲ. ಬೇರೆ ರಾಜಕಾರಣಿಗಳ ಥರ ಓತ್ಲ ಹೊಡಿತಿಲ್ಲ. ದಿನ ಅವ್ರು ಪ್ರತಿನಿತ್ಯ ಬೆಳಗ್ಗೆ 4 ಗಂಟೆಗೆ ಇದ್ದು ಅವ್ರ ನಿತ್ಯ ಕಾರ್ಯಗಳನ್ನ ಮುಗಿಸಿ ಅವ್ರು ನೆಕ್ಸ್ಟ್ ಏನು ಮಾಡಬೇಕು ಅವ್ರ ಶೆಡ್ಯೂಲ್ ಕಡೆ ಹೋಗ್ತಾರೆ. ಅದೇ ಬೇರೆ ರಾಜಕಾರಣಿಗಳು ನೋಡ್ಬೋದು, ಆ ಮಗನ ಜೊತೆ ಫಾರಿನ್ ಟ್ರಿಪ್ಪು, ಇಲ್ಲ ಫ್ಯಾಮಿಲಿ ಜೊತೆ ಫಾರಿನ್ ಟ್ರಿಪ್ಪು, ಮಕ್ಕಳನ್ನ ಅಲ್ಲಿ ಕಳ್ಸೋದು, ಇಲ್ಲಿ ಮೋಜು ಮಸ್ತಿ. ಬಟ್ ಇದು ನೋಡ್ಬೋದು, ಸೆಲ್ಫ್ಲೆಸ್ ಸರ್ವಿಸನ್ನು ನಾವು ಇಲ್ಲಿ ಮೋದಿಯವ್ರ ಹತ್ರ ನೋಡ್ಬೋದು. ಪರ್ಟಿಕ್ಯುಲರ್ಲಿ ಮೋದಿ ಹತ್ರ ಅಲ್ಲ, ಬೇರೆ ಯಾವುದೇ ರಾಜಕಾರಣಿಗಳಾಗಲಿ ಅವರ ಆದರ್ಶಗಳನ್ನ ಒಳಪಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್. ಎಸ್, ನಿಮ್ಮ ಪ್ರಕಾರ ಒಬ್ಬ ಪ್ರಧಾನಿಗೆ ಇರಬೇಕಾದಂತಹ ಗುಣಗಳು? ಸೇಮ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಈಗ ಮೋದಿಯವ್ರನ್ನ ನೋಡಬೇಕಾದ್ರೆ ಯಾವುದೇ ಕಂಟ್ರಿಗೆ ಹೋಗ್ಲಿ ಫಸ್ಟ್ ಅವ್ರು ಹೇಳೋದು ಇಂಡಿಯಾ ಅಂತಾರೆ, ಮತ್ತೆ ಓ ಮೋದಿನಾ ಅಂತಾರೆ. ಅವ್ರು ಯಾವ ರೇಂಜಿಗೆ ತಗೊಂಡೋಗಿದಾರೆ ಅಂದರೆ ಇನ್ನೂ ತಗೊಂಡು ಹೋಗ್ತಾರೆ. ಈಗ ತಗೊಂಡೋಗಿದಾರೆ ಅಂದರೆ ನೀವೇ ನೋಡ್ಬೋದು ಸರ್. ಓಕೆ, ಮೈನ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಇರಬೇಕು. ಹೇಗೆ ನಮ್ಮ ರಾಜ್ಯಕ್ಕೆ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಯಾವ ಥರ ನಾವು ಅವ್ರಿಗೆ ಸಹ ಡೆವಲಪ್ ಮಾಡ್ಬೋದು ಅಂತ ಇದು ಮಾಡ್ಬೇಕು, ಇರಬೇಕು ಸರ್, ಅವ್ರ ನಾಲೆಜ್ ಇರಬೇಕು. ಓಕೆ ಫೈನ್. ಹಾಗಿದ್ರೆ ಈಗ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಅಥವಾ ಓವರಾಲ್ ಒಂದು ಸೊಸೈಟಿ ಪರವಾಗಿರ್ಬೋದು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ತಾವು? ನೋಡಿ, ಇವಾಗ ಮೇಜರ್ಲಿ ನಾನು ಹೇಳ್ದಂಗೆ ಈ ಬಸ್ಸು ಮತ್ತು ರೈಲ್ವೇಸು ಇಂಥ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ಆಗಿರಲಿ ಮತ್ತು ಎಜುಕೇಷನಲ್ಲಿ ಸ್ಪೋರ್ಟ್ಸು ಈ ಥರ ಆಪರ್ಚುನಿಟೀಸು ಜಾಸ್ತಿ ಇನ್ಕ್ರೀಸ್ ಮಾಡಬೇಕು. ಮತ್ತು ನನ್ನ ಫ್ರೆಂಡ್ ಹೇಳ್ದಂಗೆ ಎನ್ ಸಿ ಸಿ ಕೆಡೆಟ್ಸ್ಗೆ ಈ ಥರ ಇಂಪ್ರೂವೈಸ್ಡು ಮತ್ತು ಮುಂದೆ ಈ ಪರ್ಸೆಂಟೇಜ್ ಎಲ್ಲ ಕೊಡೋದು ಇವೆಲ್ಲ ಮಾಡಬೇಕು, ರಿಸರ್ವೇಷನ್ಸ್ ಕೊಡಬೇಕು ಅವ್ರಿಗೆ. ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟಿರ್ತೀವಿ ಆದರೆ ಆ ಫಲ ನಮ್ಗೆ ಸಿಗಲ್ಲ ಅದ್ರ ತಕ್ಕಂಗೆ. ಸೊ ಅದನ್ನು ಇಂಪ್ರೂವೈಸ್ ಮಾಡ್ಬೋದು ಕೇಂದ್ರ ಸರ್ಕಾರ ಮತ್ತು ಸ್ಟೇಟ್ದು. ಸೊ ಈ ಥರ ಇಂಪ್ರೂವ್ ಮಾಡ್ಬೋದು ನಾವು. ನೀವೇನು ಹೇಳ್ತೀರಾ? ಇನ್ನು ಏನಂದರೆ 3 ತಿಂಗಳಲ್ಲಿ ಮತ್ತೆ ಒಂದು ಎಲೆಕ್ಷನ್ ಇತ್ತು ಸರ್, ಫಸ್ಟ್ ಇಯರ್ ಡಿಗ್ರಿಗೆ ಮಾತ್ರ ಇಡಬೇಕು ಅದು, ಆಗ ಒಂದು ಚೇಂಜಸ್ ತರ್ಬೋದು, ಗೌರ್ಮೆಂಟ್ನ ಬದಲಾಯಿಸ್ಬೋದು ಸರ್, ಕೇಂದ್ರ ಸರ್ಕಾರಕ್ಕೆ ಇದನ್ನು ಹೇಳ್ಕೊಡ್ತೀವಿ. ಓಕೆ, ಒಟ್ಟಾರೆಯಾಗಿ ಗಮನಿಸೋದಾದರೆ ಈ ಒಂದು ಇನ್ನೇನು ಚುನಾವಣೆ ಹತ್ತಿರ ಬಂತು, ತಾವೆಲ್ಲ ಒಂದು ಯೂತ್ಸ್ ಇದ್ದೀರಾ, ಸೊ ಈ ನಿಟ್ಟಿನಲ್ಲಿ ಯುವಕರು ಯಾವ ರೀತಿ ಮತದಾನ ಮಾಡಬೇಕು ಅಂದರೆ ಯಾವ ರೀತಿಯಾದಂಥ ಮತದಾನ ಮಾಡಿದರೆ ಮುಂದೆ ಒಂದು ಸಮರ್ಥವಾದ ದೇಶವನ್ನು ಕಟ್ಟೋಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಸರ್, ನಾನೇನು ಹೇಳೋದು ಹೇಳಿದ್ರೆ ಅದೇ ಪಕ್ಷ ನೋಡಬೇಡಿ, ಬಿ ಜೆ ಪಿ ಅಂತಲೇ ನೋಡಬೇಡಿ, ವ್ಯಕ್ತಿ ನೋಡಿ, ವ್ಯಕ್ತಿ ನೋಡಿ ಮತ್ತೆ ಹಾಕಿ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಒಂದು ಫಾರ್ ಎಕ್ಸಾಂಪಲ್, ನಾವು ಅಂಗಡಿಗೆ ಹೋಗಿ ಒಂದು ಬಟ್ಟೆ ತೊಗೊಳಕ್ಕೆ ಹಿಂದೆ 10 ಸರಿ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ನಾವು ಪ್ರೈಸ್ ಪ್ರೈಸ್ ಕೊಡೋಕೆ ವರ್ತಿದ್ಯಾ, ಹಾಕೋಬೋದಾ, ಚೆನ್ನಾಗಿ ಕಾಣುತ್ತಾ ಇಲ್ವಾ, ಜನ ನೋಡಿದ್ರೆ ಏನಂತಾರೆ ಈ ಥರ. ಅಂಥದ್ರಲ್ಲಿ 130 ಕೋಟಿ ಇರೋ ಜನಸಂಖ್ಯೆ ನಾವು ವೋಟ್ ಹಾಕ್ತಿದ್ವಿ ಅಂದರೆ 130 ಕೋಟಿ ಜನನ ಲೀಡ್ ಮಾಡ್ತಾನ ಇವನು, ಈ ಮನುಷ್ಯ ನಮ್ಮ ದೇಶನ ಒಂದು ಒಳ್ಳೆ ಸ್ಥಾನಕ್ಕೆ ತೊಗೊಂಡೋಗ್ತಾನ? 1000 ಸತಿ ಹೆಚ್ಚರಿ ಇಲ್ಲ, 1000 ಸತಿ ಯೋಚನೆ ಮಾಡಿ ವೋಟ್ ಹಾಕೋದ್ರಲ್ಲಿ ತಪ್ಪಿಲ್ಲ ಸರ್. ಯೋಚನೆ ಮಾಡಿ, ಎಲೆಕ್ಷನ್ ನಿಂತು ಯಾರ್ಯಾರು ನಿಲ್ತಿದ್ದಾರೆ, ಪರ್ಟಿಕ್ಯುಲರ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಾಗಿರ್ಬೋದು ಯಾರು ನಿಲ್ತಿದ್ದಾರೆ, ಈ ಯೋಗ್ಯತೆ ಏನು ಇವನು, ಏನು ಮಾಡಿದ್ದಾನೆ, ಏನು ಮಾಡಿಲ್ಲ, ಇವನು ಹಿಸ್ಟ್ರಿ ತೆಗಿಬೇಕು. ಸೊ ಆ ಸತ್ಯಾಸತ್ಯತೆಗಳನ್ನೆಲ್ಲ ನೋಡಿ ಅರ್ಹನೋ ಅಲ್ವೋ ನೋಡಿ ವೋಟ್ ಹಾಕ್ಬೇಕು ಸರ್. ಓಕೆ, ನೀವೇನು ಹೇಳ್ತೀರಾ ಅಂದರೆ ಈಗ ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಯುವಕರು ಯಾವ ರೀತಿ ಮತದಾನ ಮಾಡಬೇಕು ಅಥವಾ ಹೇಗೆ ಅಂತಂದರೆ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತೀರಾ? ಈಗ ಎಲ್ಲರಿಗೂ 20 ವರ್ಷ ಮೇಲೇ ಇರುತ್ತೆ ವೋಟರ್ ಐ ಡಿ ಸಿಕ್ಕಿರುತ್ತೆ. ಈಗ ಎಲ್ಲರೂ ಹಣ ಕೊಟ್ಟಿದ ತಕ್ಷಣ ಅವ್ರಿಗೆ ಹೋಗ್ಬೇಕು ಈ ಥರ ಆಗುತ್ತೆ, ನಿಮಗೆ ಬಿ ಜೆ ಪಿಯವ್ರು ಹಣ ಕೊಟ್ಟಿಲ್ಲ ಕಾಂಗ್ರೆಸ್ಸವ್ರು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ಗೆ ಹಾಕ್ತೀನಿ, ಬಿ ಜೆ ಪಿಯವ್ರು ಕೊಟ್ಟರೆ ಅವ್ರಿಗೆ ಹಾಕ್ತೀನಿ ಅಂತ ಯೋಚನೆ ಮಾಡಿ. ಹಣ ಅಲ್ಲ ವ್ಯಕ್ತಿಯ ಗುಣ, ಮತ್ತು ಅವ್ರು ಹೇಗೆ ಜನದ ಕಡೆ ನೋಡ್ಕೊತಾರೋ ಯಾವ ಥರ ನಮಗೆ ಸೌಲಭ್ಯಗಳನ್ನ ಕೊಡ್ತಾರೋ ಆ ಥರ ನೋಡಿ ವೋಟ್ ಮಾಡಬೇಕು ಅಂತ ನಾನು ಅನ್ಕೊತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ವಿದ್ಯಾರ್ಥಿಗಳ ಒಂದು ಮಾತು. ಹಣಬಲ ನೋಡಿ ಅಥವಾ ಹಣವನ್ನು ನೋಡಿ ವೋಟ್ ಮಾಡಬಾರ್ದು, ಒಂದು ಮುಂದಿನ ಉತ್ತಮವಾದ ಸಮಾಜಕ್ಕಾಗಿ ಒಬ್ಬ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಬೇಕು, ಅದು ಕೂಡ ಪಕ್ಷವನ್ನು ಬಿಟ್ಟು ಪಕ್ಷಾಂತರವಾಗಿ ಅಂದರೆ ವ್ಯಕ್ತಿಗತವಾಗಿ ಅವರನ್ನು ಆಯ್ಕೆ ಮಾಡಬೇಕು, ಹಾಗೆಯೇ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು, ಹಾಗೆಯೇ ಉದ್ಯೋಗಾವಕಾಶ ಹೆಚ್ಚೆಚ್ಚಾಗಿ ಕಲ್ಪಿಸಬೇಕು. 130+ ಕೋಟಿ ಜನಸಂಖ್ಯೆ ಏನಿದ್ದಾರೆ, ಈ ಒಂದು ಜನಸಂಖ್ಯೆಯನ್ನು ನಡೆಸಲು ಒಬ್ಬ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಬೇಕು ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಅಥವಾ ಯುವ ಸಮುದಾಯದ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೋಡ್, ಕರ್ನಾಟಕ TV, ಬೆಂಗಳೂರು.